नारायणं निखिलपूर्णगुणैकदेहं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततोचयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिम् आनसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवत ही नौमी न्यायसुदिजय मुनीसन्मणी व्यासारिया विधागिखरा श्रीवादिराजानी वंदे हंसवरान रघूत्मगुरून वैदग्यवरांधी श्री सत्यव्रतराघवेंद्र मुन सद्बोधसध्यान सत्यप्रमोद तीर्थारियान सत्य प्रमोदतीर्थारियामीसुधार ನಾಸ್ತಿಕ್ಯದ ಆಕ್ಷೇಪಗಳನ್ನು ಮಾಡಿ ದೇವರಿದ್ದರೆ ಧರ್ಮ ಮಾಡುವ ನಮಗೆ ಶ್ರೇಯಸ್ಸಾಗಬೇಕಾಗಿತ್ತು ಅಧರ್ಮ ಮಾಡುವ ದುರ್ಯೋಧನಾದಿಗಳಿಗೆ ಅನರ್ಥವಾಗಬೇಕಾಗಿತ್ತು ಅಧರ್ಮ ಮಾಡುವ ದುರ್ಯೋಧನಾದಿಗಳೇ ಸುಖದಿಂದ ಇದ್ದಾರೆ ನಾವು ನೀವುಗಳೆಲ್ಲ ಧರ್ಮವನ್ನು ನಂಬಿಕೊಂಡು ದುಃಖದಿಂದ ಜೀವನವನ್ನು ಮಾಡ್ತಾ ಇದ್ದೇವೆ ಧರ್ಮಾಧರ್ಮಗಳಿಗೆ ಫಲವನ್ನು ನೀಡುವಂತಹ ದೇವರು ಇದ್ದದ್ದೇ ಆಗಿದ್ದರೆ ನಿಜವಾಗಿ ದೇವರು ಧರ್ಮಾಧರ್ಮಗಳಿಗೆ ಸರಿಯಾದ ನ್ಯಾಯವನ್ನು ಮಾಡ್ತಾ ಇದ್ದರೆ ಈ ರೀತಿ ಆಗಬಾರದಾಗಿತ್ತು ಅನ್ನುವ ರೀತಿಯಲ್ಲಿ ದ್ರೌಪದಿಯು ಆಕ್ಷೇಪ ಮಾಡಿದ್ದಾಳೆ ಅಂತ ಭಾವಿಸಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಯುದಿಷ್ಠರ ದ್ರೌಪದಿಯ ಅಭಿಪ್ರಾಯ ಹಾಗಿರಲೇ ಇಲ್ಲ ತನ್ನ ನಿಜವಾದ ಅಭಿಪ್ರಾಯವೇನು ಅಂತ ದ್ರೌಪದಿ ನಂತರದಲ್ಲಿ ತಿಳಿಸ್ತಾಳೆ ಆದರೆ ಹಾಗೆ ನಾಸ್ತಿಕರು ಮಾಡುವ ಆಕ್ಷೇಪ ಅನ್ನುವ ರೀತಿಯಲ್ಲಿ ಯುಧಿಷ್ಠಿರ ಉತ್ತರವನ್ನು ನೀಡುತ್ತಾ ಇದ್ದಾನೆ ಪ್ರಾಯ ಆ ಉತ್ತರ ಇನ್ನುಳಿದ ನಾಸ್ತಿಕರಿಗೋಸ್ಕರ ಸೀಮಿತವಾದದ್ದು ದ್ರೌಪದಿಗೆ ಸಂಬಂಧಪಟ್ಟದ್ದಲ್ಲ ಯುಧಿಷ್ಠಿರ ಹೇಳಿದ ಜಗತ್ತಿನಲ್ಲಿ ಮಾಡುವಂತಹ ಧರ್ಮಕ್ಕೆ ಫಲ ಇಲ್ಲ ಮಾಡುವ ತಪಸ್ಸಿಗೆ ಸಾಧನೆಗೆ ಭಗವದ ಆರಾಧನೆಗೆ ಫಲವಿಲ್ಲ ಅನ್ನುವುದಾಗಿದ್ದರೆ ಎಷ್ಟು ಉದಾಹರಣೆಗಳನ್ನು ನಾನು ನಿನಗೆ ಕೊಡಬೇಕು ಬೇರೆ ಯಾವ ಉದಾಹರಣೆ ಬೇಡ ಮೊಟ್ಟ ಮೊದಲಿಗೆ ನಿನಗೆ ನಾನು ಉದಾಹರಣೆ ಕೊಡೋದು ನಿನ್ನನ್ನೇ ನೀನು ನೋಡಿಕೋ ನೀನು ಹೇಗೆ ಹುಟ್ಟಿದ್ದಿ ದ್ರೌಪದಿ ನಿನ್ನ ಅಣ್ಣ ದೃಷ್ಟೋದ್ಯಮ್ನ ಹೇಗೆ ಹುಟ್ಟಿದ ನೀನು ಹಾಗೂ ದೃಷ್ಟದ್ಯುಮ್ನ ಅಣ್ಣ ತಂಗಿ ಇಬ್ಬರೂ ಕೂಡ ಜನಿಸಿದ್ದು ಅಗ್ನಿಕುಂಡದ ಮಧ್ಯದಲ್ಲಿ ನೆನಪಿದೆಯಾ ಅಗ್ನಿಕುಂಡದಿಂದ ಎಂದಾದರೂ ಯಾವುದಾದರೂ ಮಕ್ಕಳ ಜನ್ಮವಾದದ್ದು ಇತಿಹಾಸದಲ್ಲಿದೆಯೇ ಇಲ್ಲ ಇದೊಂದು ಅತ್ಯದ್ಭುತವಾದ ಪವಾಡ ಹೌದಾ ಅಲ್ಲವೋ ದೃಪದ ರಾಜ ಯಜ್ಞ ಮಾಡಿದ್ದಾನೆ ಯಾಜೋಪಯಾಜರನ್ನು ಕರೆಸಿದ್ದಾನೆ ಯಾಜೋಪಯಾಜರು ಅಂದರೆ ಪ್ರಚಂಡರಾಗಿರುವಂತಹ ತಪಸ್ವಿಗಳು ಮಹಾಜ್ಞಾನಿಗಳು ಅವರನ್ನು ಕೈ ಹಿಡಿಯೋದೇ ಕಷ್ಟ ಅಂಥವರನ್ನು ಹೇಗೋ ಹಿಡಿದುಕೊಂಡು ಬಂದು ಅವರು ಕೇಳಿದಷ್ಟು ಗೋಸಂಪತ್ತನ್ನು ಧಾರೆಯರೆದು ಆ ಮಹಾಜ್ಞಾನಿಗಳನ್ನು ಯೋಗಿಗಳನ್ನು ತಪಸ್ವಿಗಳನ್ನು ಕರೆತಂದು ಯಜ್ಞವನ್ನು ಮಾಡಿಸಿದಾಗ ಆ ಯಜ್ಞದ ಫಲವನ್ನು ಹುತಶೇಷವನ್ನು ಪತ್ನಿಗೆ ಕೊಡಬೇಕು ಪತ್ನಿ ಅದನ್ನು ಪ್ರಾಶನ ಮಾಡಿದಾಗ ಅವಳಿಗೆ ಅದರಿಂದ ಶ್ರೇಷ್ಠವಾದ ಪುತ್ರರ ಸಂತಾನದ ಉತ್ಪತ್ತಿಯಾಗಬೇಕು ಆದರೆ ಅವಳು ಸಾಹಂಕಾರಾದ್ವಲಂಬತ್ತು ಏನೋ ಕರಿತಿರ್ತಾರೆ ಪುರೋಹಿತರು ಅಷ್ಟು ಅವಸರ ಏನು ನಿಧಾನವಾಗಿ ಹೋದರಾಯಿತು ಅಂತ ಯಾವುದೋ ಅಲಂಕಾರದೊಳಗೋ ಮಾತಿನೊಳಗೋ ಇನ್ನಿತರ ಕಾರ್ಯಭಾರದೊಳಗೋ ಔದಾಸೀನ್ಯವನ್ನು ಮಾಡಿ ಯಾವ ಕಾಲಕ್ಕೆ ಏನಾಗಬೇಕೋ ಆ ಕಾಲಕ್ಕೆ ಅದು ನಡೆಯಬೇಕು ಒಂದೊಂದು ಕ್ಷಣ ಅವರಿಗೆ ವ್ಯರ್ಥ ಕಳೆಯುವ ಅಪೇಕ್ಷೆ ಇಲ್ಲ ಸತತ ಹರಿಗುಣ ಧ್ಯಾನ ರಥರಾದಂತಹ ಯಾವಾಗಲೂ ತಮ್ಮ ಮಂತ್ರಗಳ ಪಠನ ಪಾಠನ ತಪಸ್ಸು ಇವುಗಳಲ್ಲಿ ಆಸಕ್ತರಾದವರಿಗೆ ಜಗತ್ತಿನ ಕ್ಷೇಮಕ್ಕಾಗಿ ಅನಿವಾರ್ಯವಾಗಿ ಮಾಡಲೇಬೇಕಾದ ಕರ್ಮಗಳನ್ನು ಮಾಡಿಸುವುದಕ್ಕೋಸ್ಕರ ಆಶ್ರಮದಿಂದ ಈಚೆಗೆ ಬಂದ ಯಾಜೋಪಯಾಜರಿಗೆ ಎರಡು ಕ್ಷಣಗಳನ್ನು ಅಲ್ಲಿ ಕಾಯುವುದಕ್ಕೆ ಅವಕಾಶ ಇರಲಿಲ್ಲ ಆದರೆ ಮಹತ್ವದ ಅನಿವಾರ್ಯವಾದ ಅನಾರೋಗ್ಯಾದಿಗಳ ಕಾರಣದಿಂದ ಆಶಕ್ತಿಯ ಮೂಲಕವಾಗಿ ವಿಳಂಬವಾಗಿದ್ದರೆ ಕ್ಷಮಾಗುಣದಿಂದ ಅದನ್ನು ಸಹನೆ ಮಾಡಿಕೊಳ್ತಾ ಇದ್ದರೋ ಏನೋ ಆದರೆ ಸಾ ಅಹಂಕಾರಾದ್ವಿಲಂಬತ್ತು ವಿಳಂಬದ ಹಿನ್ನೆಲೆಯಲ್ಲಿ ಅನಾರೋಗ್ಯ ಇರಲಿಲ್ಲ ವಿಳಂಬದ ಹಿನ್ನೆಲೆಯಲ್ಲಿ ಅಶಕ್ತಿ ಇರಲಿಲ್ಲ ಅಜ್ಞಾನ ಇರಲಿಲ್ಲ ವಿಳಂಬದ ಹಿನ್ನೆಲೆಯಲ್ಲಿ ಅಹಂಕಾರ ಇತ್ತು ಮಾಡುವಂತಹ ಕರ್ಮಗಳಲ್ಲಿಯೂ ಅಷ್ಟೇ ಯಾವುದಾದರೂ ನ್ಯೂನತೆಯ ಹಿನ್ನೆಲೆಯಲ್ಲಿ ದಾರಿದ್ರ್ಯವಿದ್ದರೆ ಅಥವಾ ಅಜ್ಞಾನವಿದ್ದರೆ ಮೌಢ್ಯವಿದ್ದರೆ ತಪ್ಪು ತಿಳುವಳಿಕೆ ಏನಾದರೂ ಗೊತ್ತಿಲ್ಲ ಸರಿಯಾದ ಇಲ್ಲ ಸ್ವಲ್ಪ ಸಹನೆ ಮಾಡಬಹುದು ಆಯಿತು ತಿಳುವಳಿಕೆ ಇಲ್ಲ ಗೊತ್ತಿಲ್ಲ ಮಾಡಿದ್ದಾನೆ ಗೊತ್ತಿಲ್ಲದೆ ಇರೋದು ಒಂದು ತಪ್ಪೇ ಗೊತ್ತಾದ ಮೇಲಾದರೂ ಸರಿ ಮಾಡಲಿ ಅಂತ ಎಲ್ಲವೂ ಗೊತ್ತಿದ್ದು ಅವಿಶ್ವಾಸದಿಂದ ಅನಾಸ್ಥೆಯಿಂದ ಅಶ್ರದ್ಧೆಯಿಂದ ಅಹಂಕಾರದಿಂದ ನ್ಯೂನತೆಯಾದರೆ ಮಾತ್ರ ದೇವತೆಗಳು ಕ್ಷಮಿಸೋದಿಲ್ಲ ಅನ್ನುವುದಕ್ಕೆ ಇದು ಉದಾಹರಣ ಯಾಜೋಪಯಾಜರು ಅದನ್ನು ಅಗ್ನಿಯಲ್ಲಿ ಹಾಕ್ತಾರೆ ಹಾಕಿದರೆ ಅಗ್ನಿಕುಂಡದಲ್ಲೇ ಸಾಕ್ಷಾತ್ ಅಗ್ನಿಯ ಅವತಾರನಾದಂತಹ ಧೃಷ್ಟೋದ್ಯಮ್ನ ಅವತಾರ ಮಾಡಿದ್ದಾನೆ ನಂತರದಲ್ಲಿ ಭಾರತೀ ದೇವಿ ಶುದ್ಧಳಾದವಳು ಅಗ್ನಿಯಂತೆ ಅಗ್ನಿಗಿಂತಲೂ ಪವಿತ್ರತಮವಾದಂತಹ ಶುದ್ಧ ಚಾರಿತ್ರ್ಯ ಸಂಪನ್ನಳಾದಂತಹ ದ್ರೌಪದಿಯ ಅಗ್ನಿಕುಂಡದಿಂದಲೇ ಪ್ರಾದುರ್ಭೂತಳಾದಳು ಇದು ವೇದ ಮಂತ್ರಗಳ ಮಹಿಮೆ ಹೌದೋ ಅಲ್ವೋ ವೇದ ಮಂತ್ರಗಳನ್ನು ತಮ್ಮ ರಕ್ತಗತ ಮಾಡಿಕೊಂಡಂತಹ ಯಾಜೋಪಯಾಜರ ತಪಸ್ಸಿನ ಪ್ರಭಾವ ಹೌದೋ ಅಲ್ವೋ ನೀನೇ ಪ್ರತ್ಯಕ್ಷ ಸಾಕ್ಷಿಯಾಗಿ ಮಾತನಾಡ್ತಾ ಇದ್ದಿ ತಪಸ್ಸಿನ ಫಲವಾಗಿ ಯಾಜೋಪಯಾಜರ ತಪಸ್ಸಂಪತ್ತಿನ ಫಲವಾಗಿ ಜನಿಸಿದ ನೀನು ತಪಸ್ಸಿಗೆ ಧರ್ಮಕ್ಕೆ ಫಲ ಇಲ್ಲ ಅಂತ ಯಾವ ಬಾಯಿಯಿಂದ ಮಾತನಾಡ್ತೀವಿ ನೀವೇ ಅದಕ್ಕೆ ಸಾಕ್ಷಿ ಪ್ರತ್ಯಕ್ಷವಾಗಿ ಮಾರ್ಕಾಂಡೇಯರು ಇದೀಗ ಬಂದು ನಮ್ಮ ನಿಮ್ಮೆಲ್ಲರಿಗೆ ಉಪದೇಶ ಮಾಡಿ ಹೋದರು ನೇಷೇಬಲಸ್ತೆ ಇತಿ ಚರೇದ ಧರ್ಮಂ ಅಂತ ಧರ್ಮವನ್ನು ಎಂತಹ ಪರಿಸ್ಥಿತಿಯಲ್ಲಿಯೂ ಪರಿಪಾಲನೆ ಮಾಡಬೇಕು ಯಾವ ಪ್ರಸಂಗದಲ್ಲಿಯೂ ಅಸತ್ಯ ಮಾತನಾಡಬಾರದು ಪ್ರತಿಜ್ಞೆಯನ್ನು ಭಂಗ ಮಾಡಬಾರದು ಅಂತ ಆ ಮಾರ್ಕಾಂಡೇಯರು ಯಾವತ್ತು ಹುಟ್ಟಿದವರು ಇವತ್ತಿಗೂ ಇದ್ದಾರೆ ಇನ್ನೂ ಇರುತ್ತಾರೆ ಕಲ್ಪ ಮುಗಿಯೋವರಿಗೂ ಇರುತ್ತಾರೆ ಒಬ್ಬ ವ್ಯಕ್ತಿ ಇಷ್ಟು ದೀರ್ಘಕಾಲದವರೆಗೆ ಬದುಕಬಹುದಾ ಯುಗ ಯುಗಗಳು ಉರುಳಿ ಹೋದವು ಮಾರ್ಕಾಂಡೆಯರು ಹಾಗೇ ಇದ್ದಾರೆ ಗಟ್ಟಿಯಾಗಿದ್ದಾರೆ ತರುಣರ ಹಾಗೆ ಇದ್ದಾರೆ ಈಗ ಹದಿನಾರು ವರ್ಷ ಅನ್ನುವವರ ಹಾಗೆ ಗಟ್ಟಿ ಮುಟ್ಟಿಯಾಗಿ ಓಡಾಡಿಕೊಂಡಿದ್ದಾರಲ್ಲ ಮಾರ್ಕಾಂಡೇಯರನ್ನು ಕಂಡಾಗ ನಿನಗೆ ಧರ್ಮಕ್ಕೆ ಫಲ ಇದೆ ಅಂತ ಅನಿಸಲಿಲ್ಲವೇ ತಪಸ್ಸಿಗೆ ಫಲ ಇದೆ ಅಂತ ಅನಿಸಲಿಲ್ಲವೇ ಇವರ ತಪಸ್ಸಿನಿಂದ ಪ್ರಸನ್ನರಾದ ರುದ್ರದೇವರು ಮಾಡಿದ ಅನುಗ್ರಹ ಹೌದೋ ಅಲ್ವೋ ಆ ದೀರ್ಘವಾದ ಆಯುಷ್ಯ ಅವರ ಅಪಮೃತ್ಯು ನೋಡಿದರೆ ವಿಚಿತ್ರ ಅವರು ಅಲ್ಪಾಯುಷಿಗಳು ಅವರ ಹಣೆ ಬರಹ ಅವರಿಗೆ ಆಯುಷ್ಯವೇ ಇರಲಿಲ್ಲ ಆದರೆ ಬಂದಂತಹ ಎಲ್ಲ ಜ್ಞಾನಿಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಅವರೆಲ್ಲರ ಆಶೀರ್ವಾದ ಪಡ ಆಶೀರ್ವಾದವನ್ನು ಪಡೆದಿದ್ದರ ಫಲ ಆ ಆಶೀರ್ವಾದದಿಂದ ಪ್ರಸನ್ನರಾದಂತಹ ರುದ್ರದೇವರ ಬ್ರಹ್ಮದೇವರ ಅನುಗ್ರಹದಿಂದ ದೀರ್ಘವಾದ ಆಯುಷ್ಯವನ್ನು ಪಡೆದಿದ್ದಾರೆ ಹಾಗಾದರೆ ಆ ಎಲ್ಲರ ತಪಸ್ವಿಗಳ ಆಶೀರ್ವಾದಕ್ಕೆ ಫಲ ಇದೆಯೋ ಇಲ್ಲವೋ ಇದು ಧರ್ಮ ಅಲ್ಲದೆ ಇನ್ನೇನು ತಪಸ್ಸು ಯೋಗ ಜ್ಞಾನ ಧ್ಯಾನ ಸಮಾಧಿ ಇವುಗಳಿಂದ ಬಂದಂತಹ ಅತ್ಯದ್ಭುತವಾದಂತಹ ಒಂದು ಸಾಮರ್ಥ್ಯ ಶಕ್ತಿ ಇವುಗಳೆಲ್ಲ ಧರ್ಮದ ವಿವಿಧ ಮುಖಗಳು ಹೌದೋ ಅಲ್ವೋ ಹಾಗಾದರೆ ಧರ್ಮಕ್ಕೆ ಫಲ ಇದೆ ಎನ್ನುವುದಕ್ಕೆ ನೀವೇ ಸಾಕ್ಷಿ ಮಾರ್ಕಾಂಡೆಯರು ಸಾಕ್ಷಿ ಅಗಸ್ತ್ಯರು ಸಾಕ್ಷಿ ಆಚಮನದಿಂದ ಸಮುದ್ರವನ್ನು ಪಾನ ಮಾಡಿದ್ದು ಗೊತ್ತಿಲ್ವೇ ಹಾಗಾದರೆ ಮೂರು ಬಾರಿ ಆಚಮನ ಮಾಡಿ ಸಮಗ್ರ ಸಮುದ್ರವನ್ನು ಪಾನ ಮಾಡುವಂತಹ ವ್ಯಕ್ತಿಗಳು ಇದೊಂದು ಕಟ್ಟು ಕಥೆ ಅಂತ ನಂಬುವುದಕ್ಕೂ ಇವತ್ತಿನ ಜನರಿಗೆ ಅಸಾಧ್ಯವಾರದ್ದು ಆದರೆ ಯಾಜ್ಞಸೇನಿ ಪಾಂಚಾಲಿ ನೀನು ನಂಬುತ್ತೀಯಲ್ಲ ನಿನಗೆ ಗೊತ್ತಿದೆಯಲ್ಲ ಪ್ರತ್ಯಕ್ಷ ಕಂಡು ಹೇಳಿದವರನ್ನು ನೋಡಿದ್ದೀಯಲ್ಲ ತಪಸ್ಸಿಲ್ಲದೆ ಇದಾಗುವುದಕ್ಕೆ ಸಾಧ್ಯವೇ ಸಮಗ್ರವಾದ ಪೃಥ್ವಿ ಮಾಡುವ ಎಲ್ಲ ಪದಾರ್ಥಗಳ ಧಾರಣೆಯನ್ನು ಒಬ್ಬ ಕಶ್ಯಪ ಋಷಿಗಳು ನೂರು ವರ್ಷಗಳವರೆಗೆ ಧರಾದೇವಿ ನಾನು ಯಾವ ಭೂತಗಳ ಧಾರಣೆ ಮಾಡೋದಿಲ್ಲ ಅಂತ ಪೃಥ್ವಿ ತತ್ವದಿಂದ ಆಚೆಗೆ ಸರದಾಗ ನಾನು ಆ ಕೆಲಸ ಮಾಡುತ್ತೇನೆ ಅಂತ ನಿಂತು ಕಶ್ಯಪರು ಮಾಡಿದರು ಇದು ತಪಸ್ಸಿನ ಮಹಿಮೆಯಲ್ವೇ ವಸಿಷ್ಠರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋಬಲಂ ಬಲಂ ಎಂಬುದಾಗಿ ತೋರಿಸಿಕೊಟ್ಟರು ವಸಿಷ್ಠರು ಎಲ್ಲ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿದರೂ ಎಲ್ಲ ಅಸ್ತ್ರಗಳ ವೃಷ್ಟಿಯನ್ನು ಮಾಡಿದರೂ ಕೂಡ ಕೇವಲ ತಮ್ಮ ಜ್ಞಾನಬಲ ಮಂತ್ರಬಲ ತಪೋಬಲದಿಂದ ಆ ಎಲ್ಲ ಶಸ್ತ್ರ ಅಸ್ತ್ರಗಳ ತಾಪ ಆಗದೇ ಇರುವ ಹಾಗೆ ಅವುಗಳೆಲ್ಲದರ ಬಲವನ್ನು ಸಂಪೂರ್ಣವಾಗಿ ನಿರ್ವೀರ್ಯ ಮಾಡುವಂತೆ ಮಾಡಿದ ವಸಿಷ್ಠರು ಇದಕ್ಕೆ ಸಾಕ್ಷಿಯಲ್ವ ಹೊಸ ಸ್ವರ್ಗವನ್ನು ನಿರ್ಮಾಣ ಮಾಡಿದ ವಿಶ್ವಾಮಿತ್ರರು ಉದಾಹರಣೆಯಲ್ಲವೇ ಒಂದೊಂದಾಗಿ ಒಬ್ಬೊಬ್ಬರ ಹೆಸರನ್ನು ಹೇಳುತ್ತಾರೆ ವ್ಯಾಸಃ ವಸಿಷ್ಠ ಮೈತ್ರೇಯೋ ನಾರದಃ ಲೋಮಶಃ ಶುಕಃ ವೇದವ್ಯಾಸದೇವರಂತೂ ಅದು ಧರ್ಮದ ಉದಾಹರಣೆಯಲ್ಲ ಧರ್ಮಾಧ್ಯಕ್ಷರವರು ಪುಣ್ಯದಿಂದ ದೇವರು ಯಾವುದನ್ನು ಮಾಡಿದ್ದಿಲ್ಲ ಪುಣ್ಯ ಪಾಪಗಳ ಸಂಬಂಧ ಇಲ್ಲ ಅವರಿಗೆ ಆದರೆ ಸಕಲ ಧರ್ಮಾಧರ್ಮ ನಿಯಾಮಕರಾದಂತಹ ದೇವರು ಮಾಡಿ ತೋರಿಸಿದ ಕಾರ್ಯಗಳೇನು ಕಡಿಮೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಕೃಷ್ಣ ಪರಮಾತ್ಮ ತೋರಿಸಿದ ಅತಿಮಾನುಷವಾದ ಕಾರ್ಯಗಳನ್ನು ನೀನು ಕಂಡಿಲ್ಲವೇ ಒಂದೇ ಎರಡೇ ದೇವರ ಮಾಹಾತ್ಮ್ಯಕ್ಕೆ ಧರ್ಮಗಳ ಸಾಫಲ್ಯಕ್ಕೆ ನೀಡಬೇಕಾದದ್ದು ಶಾಪಾನುಗ್ರಹಣೇ ಶಕ್ತಾನ್ ದೇವೇಭ್ಯೋಪಿ ಗರೀಯ ಸಹ ಏತೇಹಿ ವರ್ಣಯಂತಿ ವರ್ಣಯಂತ್ಯ ಸದಾನಗಿ ಇಂತಹ ಮಹಾಮಹಾಜ್ಞಾನಿಗಳೆಲ್ಲ ಧರ್ಮವನ್ನೇ ಪರಿಪಾಲನೆ ಮಾಡುವುದಕ್ಕೆ ನಮಗೆ ಆದೇಶ ಮಾಡಿದ್ದಾರೆ ಇದು ತಿಳುವಳಿಕೆ ಇಲ್ಲದೆ ಇರುವ ಕುರುಡರು ಹೇಳಿದ ಮಾತಲ್ಲ ಮೂರ್ಖರು ಹೇಳಿದ ಮಾತಲ್ಲ ಇಂತಹ ಮಹಾಮಹಾ ತಪಸ್ವಿಗಳು ಜ್ಞಾನಿಗಳು ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿ ತಾವೂ ಅನುಷ್ಠಾನ ಮಾಡಿ ಹೀಗೆ ಮಾಡಿದಾಗ ನಿಮಗೆ ಶ್ರೇಯಸ್ಸು ಅಂತ ನಮ್ಮೆಲ್ಲರಿಗೆ ಉಪದೇಶ ಮಾಡಿದಂತಹ ಒಂದು ದೊಡ್ಡದಾದ ಪರಂಪರೆ ಇದೆ ಅಂತಹ ಧರ್ಮದ ಅನುಷ್ಠಾನವನ್ನು ಮಾಡದೆ ಕೇವಲ ನಾವು ಪರಾಕ್ರಮದಿಂದ ಮಾಡಿದ ಪ್ರತಿಜ್ಞೆಯನ್ನು ಭಂಗ ಮಾಡಿ ರಾಜ್ಯವನ್ನು ಪಡೆಯೋಣ ಅಂತ ಉಪದೇಶ ಮಾಡ್ತಾ ಇದ್ದೀರಲ್ಲ ಇದನ್ನು ಹೇಗೆ ಕೇಳುವುದು ಸಾಧ್ಯವಿಲ್ಲ ಅಂತ ನಿಧಿಷ್ಠಿರ ಇಂತಹ ಧರ್ಮದ ಮಹಿಮೆ ಇದೆ ಶಾಪಾನುಗ್ರಹ ಸಮರ್ಥರಾದಂತಹ ವ್ಯಕ್ತಿಗಳಿದ್ದಾರೆ ಅಕ್ಕಪಕ್ಕದಲ್ಲಿ ನಮ್ಮ ಎದುರಿಗೆ ಇಲ್ಲ ನಮ್ಮ ಮನೆಯಲ್ಲಿಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ನಮ್ಮ ನೇಬರ್ಸ್ ಯಾರಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಅರ್ಥನ ಶ್ರೀಮದ್ ಟೀಕಾಕೃತ್ವಾದರು ಸುಧಾ ಗ್ರಂಥದಲ್ಲಿ ಒಂದು ಮಾತನ್ನು ಅಂತಾರೆ ನಹಿತೆ ವಣಿಗ್ವೀಥ್ಯಾಂ ದೃಶ್ಯಂತೆ ಎಲ್ಲಿದ್ದಾರೆ ಅಂತಹ ಮಹಾನುಭಾವರು ಅಂದರೆ ಅವರೇನು ಮಾರ್ಕೆಟ್ ಒಳಗೆ ಸಿಗಬೇಕಾ ಅಂತಾರೆ ಟೀಕಾಕೃತ್ವಾದರು ನಹಿತೆ ವಣಿಗ್ವೀಥ್ಯಾಂ ದೃಶ್ಯಂತೆ ಅವರಿದ್ದಲ್ಲಿ ಹೋದರೆ ಸಿಗುತ್ತಾರೆ ಇವತ್ತಿಗೂ ಇದ್ದಾರೆ ಅವರು ತಮ್ಮ ಸಾಧನೆಯಲ್ಲಿ ನಿರತರಾಗಿರುತ್ತಾರೆ ಭಗವಂತನ ಹತ್ತಿರ ತೀರ್ಥಕ್ಷೇತ್ರಗಳಲ್ಲಿ ಹಿಮಾಲಯದಲ್ಲಿ ಏಕಾಂತ ಸಾಧನೆಯಲ್ಲಿ ರಥರಾಗಿರುತ್ತಾರೆ ಜ್ಞಾನಿಗಳು ತಪಸ್ವಿಗಳು ಇವತ್ತಿನ ಕಲಿಯುಗದಲ್ಲಿ ಎಂತೆಷ್ಟು ಎಷ್ಟೆಷ್ಟು ಜ್ಞಾನಿಗಳ ಚರಿತ್ರೆಯನ್ನು ನಾವು ಕೇಳುತ್ತೇವೆ ಒಬ್ಬರೇ ಇಬ್ಬರೇ ರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಥೆಯನ್ನು ಕೇಳ್ತೇವೆ ಎಲ್ಲರಿಗೂ ಆಶ್ಚರ್ಯವಾಗುವ ರೀತಿಯಲ್ಲಿ ವಿಜ್ಞಾನಕ್ಕೆ ಒಂದು ಸವಾಲಾಗುವ ರೀತಿಯಲ್ಲಿ ಅತ್ಯದ್ಭುತವಾದ ತಮ್ಮ ಮಹಿಮೆಯನ್ನು ತೋರಿಸಿದರು ಅದನ್ನು ಅವತ್ತಿನ ಬ್ರಿಟಿಷ್ ಅಧಿಕಾರಿಗಳು ದಾಖಲು ಮಾಡಿದರು ತಮ್ಮ ಗೆಜೆಟ್ ಒಳಗೆ ಆ ತರಹದ ದಿವ್ಯವಾದ ತಪಸ್ಸಿನ ಮಹಿಮೆ ಇದು ಕಲಿಯುಗದಲ್ಲಿಯೂ ಕಂಡಿದೆ ಮೃತನಾದ ಬಾಲಕನನ್ನು ರಾಘವೇಂದ್ರ ಸ್ವಾಮಿಗಳವರು ಬದುಕಿಸಿದರು ಮೃತನಾದ ಬಾಲಕನನ್ನು ತೀರ್ಥ ಶ್ರೀಪಾದಂಗಳವರು ಪುನಃ ಉಜ್ಜೀವನ ಮಾಡಿದರು ಒಂದೇ ಎರಡೇ ಘಟನೆಗಳು ಎಷ್ಟು ದಾಸರು ಎಷ್ಟು ಯತಿಗಳು ಎಂತೆಂತಹ ಜ್ಞಾನಿಗಳು ತಪಸ್ವಿಗಳು ಕಲಿಯುಗದಲ್ಲಿಯೂ ಇದ್ದಾರೆ ಇಂತಹ ಶಾಪಾನುಗ್ರಹ ಸಮರ್ಥರಾದ ಇಷ್ಟೆಲ್ಲ ಜನ ಋಷಿಗಳು ಜ್ಞಾನಿಗಳು ಮುನಿಗಳು ನಡೆದು ಬಂದ ಇದು ಇಂತಹ ದಾರಿಯಲ್ಲಿ ಎಂದಿಗೂ ನಾವು ಅಶ್ರದ್ಧೆಯನ್ನು ಮಾಡುವುದಕ್ಕೆ ಕಾರಣ ಇಲ್ಲ ಇದನ್ನು ಬಿಟ್ಟು ಬೇರೆ ದಾರಿಯನ್ನು ನಾವು ನೋಡಿಕೊಳ್ತೇವೆ ಅಂತನ್ನುವುದು ಸರ್ವಥಾ ಸರಿಯಾದದ್ದಲ್ಲ ಇದು ಅತ್ಯಂತ ನಿಷ್ಕಂಟಕವಾದಂತಹ ಮಾರ್ಗ ರಾಜಮಾರ್ಗ ಇದು ಮೋಕ್ಷ ಮಾರ್ಗ ಇದು ಈ ವಿಷಯದಲ್ಲಿ ಎಂದೆಂದಿಗೂ ಸಂಶಯ ಬೇಡ ಎಂಬ ಸಾರ್ವಕಾಲಿಕವಾದ ಸತ್ಯವನ್ನು ಯುಧಿಷ್ಠಿರ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾನೆ ಇಷ್ಟೆಲ್ಲ ಇರುವಾಗ ನಾನು ಇವತ್ತೇ ಯುದ್ಧವನ್ನು ಮಾಡುವುದಕ್ಕೆ ಸರ್ವಥಾ ಸಿದ್ಧನಿಲ್ಲ ಮಾಡುವಂತಹ ಧರ್ಮಗಳಿಗೆ ಅಧರ್ಮಗಳಿಗೆ ದೇವರು ಸಾಕ್ಷಿಯಾಗಿ ಫಲವನ್ನು ಕೊಡುವುದಕ್ಕಿದ್ದಾಗ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಮಾಡುತ್ತೇವೆ ದೇವರು ಫಲ ಕೊಡಲಿ ಅಂದರೆ ದೇವರು ಫಲ ಕೊಡೋದಿಲ್ಲ ನೀನು ದೇವರು ಹೀಗ್ಯಾಕೆ ನಮಗೆ ದುಃಖವನ್ನು ಕೊಡ್ತಾನೆ ಅಂತಂದದ್ದು ಸರಿಯಲ್ಲ ಆ ಮಾತನ್ನು ಹಿಂದು ತೆಗೆದುಕು ನಾವು ಮಾಡುವಂತಹ ನಿನ್ನೆ ದಿವಸ ಸಂಕ್ಷೇಪದಲ್ಲಿ ತಿಳಿದ ಹಾಗೆ ಕರ್ಮಗಳು ಎರಡು ಬಗೆಯಾದದ್ದು ಇರುತ್ತೆ ಪುಣ್ಯವೂ ಇರುತ್ತದೆ ಪಾಪವೂ ಇರುತ್ತದೆ ಮನುಷ್ಯ ನಾನು ಯಾವಾಗಲೂ ಪುಣ್ಯನೇ ಮಾಡಿದ್ದೇನೆ ಅಂತ ತಿಳಿದುಕೊಂಡಿದ್ದೇ ಬಹಳ ದೊಡ್ಡ ತಪ್ಪಾಗಿದೆ ನನಗ್ಯಾಕೆ ದೇವರು ಇಷ್ಟು ಕಷ್ಟ ಕೊಡಬೇಕಾಗಿತ್ತು ಅಂತ ಯಾಕೆಂದರೆ ನಾನು ಎಂದೂ ಪಾಪ ಮಾಡೇ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಅದೇ ದೊಡ್ಡ ಪಾಪ ಮೊದಲನೇದ್ದು ಕುಳಿತರೆ ನಿಂತರೆ ಪಾಪ ಮಾಡ್ತಾನೆ ಮನುಷ್ಯ ಅನೇಕ ಜನ ಹೇಳೋದುಂಟು ನಾನೇನು ಮಾಡೋದಿಲ್ಲ ಸುಮ್ಮನೆ ಮನೆಯಲ್ಲಿ ಕೂತಿರ್ತೇನೆ ಯಾಕೆ ನನಗೆ ಇಷ್ಟು ಕಷ್ಟ ಆಗ್ತದೆ ಅಂತ ಸುಮ್ಮನೆ ಕೂಡೋದೇ ಒಂದು ದೊಡ್ಡ ಪಾಪ ಅದಕ್ಕಿಂತ ದೊಡ್ಡ ಪಾಪನೇ ಇಲ್ಲ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಮಾಡಬೇಕಾದ ಕರ್ತವ್ಯಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಸುಮ್ಮನೆ ಕೂತಿರ್ತೇನೆ ಅಂದರೆ ಮತ್ತೆ ಅದು ಪಾಪ ಅಲ್ವಾ ಹೇಳಿದ ಒಂದು ಕೆಲಸ ಮಾಡದೇ ಇರೋದೇ ಒಂದು ದೊಡ್ಡ ಪಾಪ ಅಲ್ವಾ ಪ್ರಾತಃ ಕಾಲದಲ್ಲಿ ಎದ್ದು ಮಾಡಬೇಕಾದ ಭಗವಂತನ ಸ್ಮರಣೆಯನ್ನು ಆರಂಭ ಮಾಡಿಕೊಂಡು ರಾತ್ರಿ ಮಲಗುವವರೆಗೆ ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಸಹಸ್ರ ಸಹಸ್ರ ಕರ್ಮಗಳನ್ನು ಶಾಸ್ತ್ರ ಹೇಳಿದೆ ಅವುಗಳ ಬಗ್ಗೆ ತಿಳುವಳಿಕೆಯೇ ಇಲ್ಲ ಹೋಗಲಿ ಮಿನಿಮಮ್ ಮಾಡಬೇಕಾದ ಕರ್ಮಗಳನ್ನಾದರೂ ಮಾಡುವುದಿಲ್ಲ ಕರ್ಮಗಳನ್ನು ಮಾಡೋದೇ ಇರೋದೊಂದು ಪಾಪ ಮಾಡಬಾರದು ಅಂತ ಹೇಳಿದ ನಿಷಿದ್ಧ ಕರ್ಮಗಳನ್ನು ಮಾಡುವುದು ಮತ್ತೊಂದು ಪಾಪ ಮನಸ್ಸಿನಲ್ಲಿ ಸಾಕಷ್ಟು ಜನರಿಗೆ ಅಹಿತವಾಗಲಿ ಅಂತ ಬಯಸ್ತಾನೆ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತುಗಳನ್ನು ಆಡ್ತಾನೆ ಕೃತಿಯಿಂದ ನಾನಾರು ಜನರಿಗೆ ಹಿಂಸೆಯನ್ನು ಕೊಡ್ತಾನೆ ಈ ತರಹದ ಹಿಂಸೆಯಿಂದ ಆಗುವ ಮಾನಸಿಕ ವಾಚಿಸಿಕ ದೈಹಿಕವಾದಂತಹ ಹಿಂಸೆಗಳಿಂದ ಆಗುವಂತಹ ಪಾಪ ಆಜ್ಞೆಯನ್ನು ಉಲ್ಲಂಘನ ಮಾಡುವುದರಿಂದ ಆಗುವಂತಹ ಪಾಪ ಎಷ್ಟು ಪಾಪಗಳನ್ನು ನಾವು ಮಾಡುವುದು ಕುಳಿತಾಗ ನಿಂತಾಗ ಮಾಡುವಂತಹ ಸಾವಿರಾರು ಕಾಣಿಸದ ಕ್ಷುದ್ರವಾದ ಜಂತುಗಳ ಹಿಂಸೆ ನಮ್ಮಿಂದ ನಡೆದೇ ನಡೆದಿರುತ್ತದೆ ಅಂತಹ ಪಾಪಗಳಿಗೆ ಲೆಕ್ಕ ಇಲ್ಲ ತಿಳುವಳಿಕೆ ಬಂದಾಗಿನಿಂದ ಶಾಸ್ತ್ರ ಹೇಳೋ ಹಾಗೆ ಆ ಚತುರ್ದಶಮಾದ ವರ್ಷ ಹದಿನಾಲ್ಕನೆಯ ವರ್ಷದವರೆಗೆ ಸ್ವಲ್ಪ ಕನ್ಸೆಷನ್ ಇದೆ ತಿಳುವಳಿಕೆ ಕಡಿಮೆ ಇರುತ್ತದೆ ಅಂತ ತಿಳುವಳಿಕೆ ಬಂದಾಗಿನಿಂದ ಮನುಷ್ಯ ದಿನಕ್ಕೆ ಕನಿಷ್ಠ ಪಕ್ಷ ಹತ್ತು ಜನ್ಮಗಳಿಗಾಗುವಷ್ಟು ಪುಣ್ಯ ಪಾಪಗಳನ್ನು ಮಾಡಿ ಒಗೆದಿರ್ತಾನೆ ಕನಿಷ್ಠ ಪಕ್ಷ ನೂರು ಆಗಬಹುದು ಸಾವಿರ ಆಗಬಹುದು ಹತ್ತು ಸಾವಿರ ಜನ್ಮಗಳಿಗಾಗುವಷ್ಟು ಪಾಪಗಳನ್ನು ಪುಣ್ಯಗಳನ್ನು ಮಾಡಿಡಬಹುದು ಪಾಪಗಳನ್ನೇ ಮಾಡ್ತಾನೆ ಅಂತಿಲ್ಲ ಪುಣ್ಯವನ್ನು ಮಾಡಿರ್ತಾನೆ ಈ ತರಹದ ಪಾಪ ಪುಣ್ಯಗಳ ರಾಶಿ ರಾಶಿ ನಾವು ಮಾಡಿರ್ತೇವೆ ಕೇವಲ ಪುಣ್ಯಗಳ ಫಲವನ್ನು ಮಾತ್ರ ಕೊಡು ಅಂದರೆ ಹೇಗೆ ಕೊಡ್ತಾನೆ ದೇವರು ಎರಡನ್ನೂ ಕೊಡ್ತಾನೆ ಪುಣ್ಯಗಳ ಫಲವನ್ನು ಅವಶ್ಯವಾಗಿ ಕೊಡ್ತಾನೆ ಬೇಕಾದಷ್ಟು ಭೋಗವನ್ನು ಮಾಡುವುದಕ್ಕೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಬಂಧು ಬಳಗ ಪ್ರೀತಿ ವಿಶ್ವಾಸ ಇವುಗಳೆಲ್ಲ ಪುಣ್ಯದ ಫಲ ಜೊತೆಗೆ ರೋಗ ರುಜಿನಿಗಳು ಆಘಾತಗಳು ಕಷ್ಟಗಳು ಇವುಗಳನ್ನು ದೇವರು ಕೊಡ್ತಾನೆ ಪುಣ್ಯ ಪಾಪಗಳು ಎರಡನ್ನೂ ಮಾಡಿದ್ದೇವೆ ನಾವು ಆದರೆ ಈಗ ಮಾತ್ರ ನೇರವಾಗಿ ನಾವು ಪುಣ್ಯ ಪಾಪ ಮಾಡಿದ್ದೇ ನಮಗೆ ಗೊತ್ತಿರೋದಿಲ್ಲ ಅಂದ ಮಾತ್ರಕ್ಕೆ ದೇವರು ಅನ್ಯಾಯ ಮಾಡಿದ ಅಂತ ಸರ್ವಥಾ ಹೇಳಬಾರದು ಈಗ ದಾನ ಮಾಡ್ತೇವೆ ದಾನ ಮಾಡಿದ ತಕ್ಷಣ ನನಗೆ ಒಳ್ಳೆಯದಾಗಬೇಕು ಅಂದರೆ ಕಳೆದ ಜನ್ಮದಲ್ಲಿ ನಾನು ಎಷ್ಟು ಕಳ್ಳತನ ಮಾಡಿದ್ದೇನೆ ಗೊತ್ತು ಈಗೇನೋ ದಾನ ಮಾಡ್ತಾ ಇದ್ದೇನೆ ಆದರೆ ದೇವರು ಎರಡನ್ನೂ ನೋಡ್ತಾನೆ ದಾನದ ಫಲವನ್ನೂ ಕೊಡ್ತಾನೆ ಕಳ್ಳತನದ ಫಲವನ್ನೂ ಕೊಡ್ತಾನೆ ಅದರಿಂದ ಆಗುವ ದುಃಖ ಅದರಿಂದ ಆಗಬೇಕಾದಂತಹ ಅವಮಾನ ತಿರಸ್ಕಾರ ಏನಾಗಬೇಕೋ ಅದು ಆಗತ್ತೆ ದಾನದಿಂದ ಆಗುವ ಫಲನೂ ಆಗತ್ತೆ ಅಂದ ಮಾತ್ರಕ್ಕೆ ಎಂದಿಗೂ ಆರೋಗ್ಯವನ್ನು ಬಯಸಿದ ವ್ಯಕ್ತಿ ಔಷಧಿಯನ್ನು ನುಂಗುತ್ತಾನೆ ನುಂಗಿದ ಕ್ಷಣಕ್ಕೆ ಇವನಿಗೆ ಕೆಮ್ಮು ಜ್ವರ ಆಗ್ತದೆ ಜ್ವರ ಹೆಚ್ಚಾಗ್ತದೆ ಅಯ್ಯೋ ಔಷಧಿ ತೆಗೆದುಕೊಂಡದ್ದಕ್ಕೆ ಜಾಸ್ತಿ ಆಯಿತು ಅಂತ ತಿಳಿಯೋದಲ್ಲ ಅದು ಔಷಧಿ ತೆಗೆದುಕೊಂಡುವುದಕ್ಕೆ ತೆಗೆದುಕೊಂಡದ್ದಕ್ಕೆ ಆರೋಗ್ಯ ಸ್ವಲ್ಪ ಹೊತ್ತಿನ ನಂತರ ಬರುವುದಿದೆ ಆದರೆ ಈಗ ಆಗ್ತಾ ಇರುವಂತಹ ಜ್ವರದ ಉಲ್ಬಣತೆ ಇವನಿಗಿರುವಂತಹ ನಾನಾ ವಿಧವಾದ ರೋಗಗಳ ಉಲ್ಬಣತೆ ಅದು ಇವನ ಅಪತ್ಯದಿಂದ ಆದದ್ದು ಮೊದಲು ಅಪತ್ಯ ಮಾಡಿದ್ದಾನೆ ಈಗ ಔಷಧಿ ತೆಗೆದುಕೊಂಡಿದ್ದಾನೆ ಔಷಧಿ ತೆಗೆದುಕೊಂಡ ಎರಡನೇ ಕ್ಷಣಕ್ಕೆ ರೋಗ ಉಲ್ಬಣ ಆಯಿತು ಹಾಗಾದರೆ ರೋಗ ಉಲ್ಬಣ ಆಗುವುದಕ್ಕೆ ಔಷಧಿ ಕಾರಣ ಅಂತ ತಿಳಿದರೆ ತಪ್ಪು ಮೊದಲು ಮಾಡಿದ ಅಪತ್ಯ ಕಾರಣ ಈಗ ತೆಗೆದುಕೊಂಡ ಔಷಧಿಯ ಪರಿಣಾಮ ಇನ್ನು ಆರು ಗಂಟೆಗಳ ನಂತರ ಆಗುವುದಿದೆ ನಂತರ ಇವನಿಗೆ ರೋಗ ಆರೋಗ್ಯ ಬರುತ್ತೆ ಮಧ್ಯದಲ್ಲಿ ರೋಗ ಉಲ್ಬಣವಾಗತ್ತೆ ಹಾಗೆ ನಾವು ಮೊದಲು ಮಾಡಿದ ಪಾಪವೂ ಇದೆ ಈಗ ಮಾಡಿದ ಪುಣ್ಯವೂ ಇದೆ ಈಗ ಮಾಡಿದ ಪುಣ್ಯದ ಫಲವನ್ನು ಮತ್ತೆ ನಂತರ ಅನುಭವಿಸುವುದಕ್ಕುಂಟು ಹಿಂದೆ ಮಾಡಿದ ಪಾಪದ ಫಲವನ್ನು ಮಧ್ಯದಲ್ಲಿ ಅನುಭವಿಸಲೇಬೇಕು ಅದಕ್ಕೆ ಉಪಾಯವಿಲ್ಲ ನಾವು ಮಾಡಿದಂತಹ ಪುಣ್ಯಗಳಿಗೆ ದೇವರ ಫಲ ಕೊಡೋದೇ ಇಲ್ಲ ಅಂತ ತಿಳಿದದ್ದು ತಪ್ಪು ನಿಶ್ಚಿತವಾಗಿಯೂ ನಮಗೆ ರಾಜ್ಯ ಸಿಕ್ಕೇ ಸಿಗತ್ತೆ ಆ ಸೌಭಾಗ್ಯ ನಮಗುಂಟು ದುರ್ಯೋಧನಾದಿಗಳ ಪತನವಾಗತ್ತೆ ಚಿಂತೆ ಮಾಡುವುದು ಬೇಡ ಆದರೆ ಧರ್ಮಾಧರ್ಮಗಳಿಗೆ ಫಲ ಇಲ್ಲ ಅಂತ ಮಾತ್ರ ತಿಳಿಯಬೇಡ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ಧರ್ಮದ ಬಗ್ಗೆ ಎಂದಾದರೂ ನಾನು ಅಲ್ಲಗಳೆಯುವುದಕ್ಕೆ ಸಾಧ್ಯವೇ ಧರ್ಮಾಧ್ಯಕ್ಷನಾದ ಭಗವಂತನ ಬಗ್ಗೆ ಎಂದಾದರೂ ಎದುರು ಮಾತನಾಡುವುದಕ್ಕೆ ಸಾಧ್ಯವೇ ಪರಮವಿಶ್ವಾಸ ಇದೆ ಅವಳ ಹೆಸರೇ ಶ್ರದ್ಧಾ ಅಂತ ಭಾರತೀದೇವಿಗೆ ಇನ್ನೊಂದು ಹೆಸರು ಅವಳ ಮೂಲ ರೂಪದಲ್ಲಿ ಶ್ರದ್ಧಾ ಅಂತೆ ಅವಳ ಹೆಸರು ಶ್ರದ್ಧಾ ಎಂಬ ಗುಣಕ್ಕೆ ಅಭಿಮಾನಿ ದೇವತೆ ಅವಳು ಜಗತ್ತಿನಲ್ಲಿ ಶ್ರೀಮದ್ ಆಚಾರ್ಯರು ಬೃಹದಾರಣ್ಯ ಭಾಷ್ಯದಲ್ಲಿ ತಿಳಿಸುವಾಗ ಹೇಳ್ತಾರೆ ಗುರುಭಕ್ತಿ ದೇವಭಕ್ತಿ ಧರ್ಮಾಧರ್ಮಗಳಲ್ಲಿ ಶ್ರದ್ಧೆ ದೇವರಲ್ಲಿ ನಂಬಿಕೆ ಇನ್ನಿತರ ಯಾವುದೇ ಸತ್ಕಾರ್ಯಗಳನ್ನು ಮಾಡುವಂತಹ ಒಂದು ಪ್ರವೃತ್ತಿ ಇಂತಹ ಯಾವುದೇ ಒಂದು ಒಳ್ಳೆಯ ಕೆಲಸ ನಡೆಯಬೇಕಾದರೆ ಅದು ವಾಯುದೇವರ ಮಡದಿಯಾದ ಭಾರತೀ ದೇವಿಯ ಡಿಪಾರ್ಟ್ಮೆಂಟ್ ಅದು ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಏನಾದರೂ ಅಲ್ಪ ಸ್ವಲ್ಪ ಶ್ರದ್ಧೆ ಭಕ್ತಿ ಭಯ ಭೀತಿ ಇದೆ ಅಂದರೆ ಅದು ಒಳಗಿರುವ ಭಾರತೀ ದೇವಿಯ ಅನುಗ್ರಹ ಅಂತ ಅರ್ಥ ದ್ರೌಪದಿ ಯಾವುದೋ ಒಂದು ದೇವತೆ ಅಲ್ಲ ಇದು ಹಳೇ ಕಥೆ ಅಲ್ಲ ಇದು ಇವತ್ತು ನಮ್ಮೆಲ್ಲರ ಮನಸ್ಸಿನಲ್ಲಿ ಮಾತಿನಲ್ಲಿ ಪ್ರೇರಕಳಾಗಿ ನಿಂತ ಮಹಾಶಕ್ತಿಯೇ ಅವಳು ಭಾರತಿ ಸಕಲ ವಚನ ಚೇತೋ ದೇವತ ಅಂತಹ ಮಹಾನುಭಾವಳು ನಮ್ಮ ನಿಮ್ಮೆಲ್ಲರಿಗೂ ಆ ಮನಸ್ಸಿನಲ್ಲಿ ಇದ್ದು ಶ್ರದ್ಧೆಯನ್ನು ಮೂಡಿಸುವ ಮಹಾದೇವಿ ಅವಳಿಗೆ ಶ್ರದ್ಧೆಯಿಲ್ಲ ಅಂತ ಶ್ರದ್ಧೆಯನ್ನು ಕಲಿಸುವ ಅವಶ್ಯಕತೆ ಇಲ್ಲ ನನ್ನ ಮಾತಿನ ನಿಜವಾದ ಅಭಿಪ್ರಾಯವನ್ನು ನೀನು ಮಾಡಿಕೋ ಕೇವಲ ಮನುಷ್ಯ ಶ್ರದ್ಧೆ ಅಂತ ಕುಳಿತರೆ ಸಾಧ್ಯ ಇಲ್ಲ ಭಾರತೀ ದೇವಿಯ ದ್ರೌಪದೀ ದೇವಿಯರ ಅಭಿಪ್ರಾಯವನ್ನೇ ಭೀಮಸೇನ ದೇವರು ಇನ್ನೂ ದೃಢವಾಗಿ ತಿಳಿಸ್ತಾ ಇದ್ದಾರೆ ದೇವರು ಸರ್ವಕರ್ತ ಸರ್ವಪ್ರೇರಕ ಅನ್ನುವುದು ಪರಮಸತ್ಯವಾದ ಮಾತು ಆದರೆ ಭಗವಂತನದೇ ಒಂದು ಸಂಕಲ್ಪ ಇದೆ ಅವರವರ ಯೋಗ್ಯತೆ ಪೂರ್ವಕರ್ಮ ಹಾಗೂ ಇವತ್ತಿನ ಪ್ರಯತ್ನ ಈ ಮೂರನ್ನೂ ಅನುಸರಿಸಿ ನಾನು ಫಲವನ್ನು ಕೊಡಬೇಕು ಅನ್ನುವ ದೃಢವಾದ ಸಂಕಲ್ಪವನ್ನು ದೇವರು ಇಟ್ಟುಕೊಂಡಿದ್ದಾನೆ ಅದಕ್ಕೆ ಹೊರತಾಗಿ ದೇವರು ಎಂದೂ ನಮಗೆ ಫಲ ಕೊಡುವುದಿಲ್ಲ ಇದನ್ನು ಅರ್ಥ ಮಾಡಿಕೊ ಫಲ ಕೊಡೋದಾದರೆ ದೇವರು ಕೊಟ್ಟುಬಿಡಲಿ ನಾನೇನು ಕೆಲಸ ಮಾಡುವುದಿಲ್ಲ ಅಂತನ್ನುವುದು ಬಹಳ ದೊಡ್ಡದಾದಂತಹ ಮೌಢ್ಯ ಇದು ಮೌಢ್ಯ ಮಾತ್ರ ಅಲ್ಲ ಇದು ನರಕ ಸಾಧನ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ನಾನಾ ವಿಧವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಮನುಷ್ಯನಿಗೆ ಉತ್ಸಾಹ ಇದೆ ಹಸಿವೆಯಾಯಿತು ಆಯಿತು ಓಡ್ತಾನೆ ತಿನ್ನುವುದಕ್ಕೆ ತನಗೇನು ಬೇಕೋ ತೆಗೆದುಕೊಳ್ತಾನೆ ಅಥವಾ ಕೇಳಿ ಇಸಿದುಕೊಂಡು ಹೊಟ್ಟೆ ತುಂಬ ತಿಂದು ಮಲಗುತ್ತಾನೆ ಆದರೆ ಯಾವುದಾದರೂ ಒಂದು ಸತ್ಕಾರ್ಯ ಮಾಡು ಸಂಧ್ಯಾ ವಂದನ ಮಾಡು ದೇವರ ಪೂಜೆಯನ್ನು ಮಾಡು ದಾನ ಧರ್ಮಗಳನ್ನು ಮಾಡು ಅಂತ ಉಪದೇಶ ಮಾಡಿದರೆ ದೇವರ ಪ್ರೇರಣೆಯಾಗಲಿ ಮಾಡ್ತೇನೆ ಅಂತಾನೆ ಏನು ದೇವರ ಪ್ರೇರಣೆ ಅಂದರೆ ಹೇಗಾಗಬೇಕು ಏನು ದೇವರು ಮೈಕೊಳಗೆ ಬಂದು ಅನೌನ್ಸ್ ಮಾಡಬೇಕಾ ದೇವರ ಪ್ರೇರಣೆ ಅಂದರೆ ಹೇಗೆ ದೇವರ ಪ್ರೇರಣೆ ಆಗಬೇಕು ಶಾಸ್ತ್ರಗಳಲ್ಲಿ ಹೇಳಿದ್ದೇ ದೇವರ ಪ್ರೇರಣೆ ಶಾಸ್ತ್ರಗಳನ್ನು ಗುರುಗಳು ಉಪದೇಶ ಮಾಡ್ತಾರೋ ಅದೇ ದೇವರ ಪ್ರೇರಣೆ ಹಿರಿಯರು ಮನೆಯಲ್ಲಿ ತಂದೆ ತಾಯಿಗಳು ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳ್ತಾರೋ ಅದೇ ದೇವರ ಪ್ರೇರಣೆ ಪ್ರತ್ಯಕ್ಷವಾಗಿಯೇ ದೇವರು ಹೇಳಬೇಕು ಅಂತಿಲ್ಲ ದೇವರು ಹೇಳಬೇಕಾರದ್ದನ್ನೆಲ್ಲ ಹೇಳಿಬಿಟ್ಟಿದ್ದಾನೆ ಮೊನ್ನೆನೇ ತಿಳಿದಿದ್ದೇವಲ್ಲ ತ್ವಯಾಸಮಃ ಹಿತೋ ಹರೇನಃ ಅವನು ಹೇಳೋದಷ್ಟು ಯಾರೂ ಹೇಳಿಲ್ಲ ಅಷ್ಟು ಸೂಕ್ಷ್ಮಾತಿಸೂಕ್ಷ್ಮವಾದ ವಿಷಯಗಳನ್ನು ನೀವೇ ಅರ್ಥ ಮಾಡಿಕೊಳ್ಳಿ ನಾನು ಸುಮ್ಮನೆ ನಿಮಗೆ ಗೈಡ್ ಮಾಡ್ತೇನೆ ಅಂತ ಸ್ಥೂಲವಾಗಿ ಹೇಳಿ ನಾವೇ ಬೇಸತ್ತು ಹಿಂದೆ ಸರಿಯುತ್ತೇವೆ ಶಿಷ್ಯರಿಗೆ ಮಕ್ಕಳಿಗೆ ಹೇಳುವಾಗ ಆದರೆ ಭಗವಂತ ಯಾವ ಬೇಜಾರಿಲ್ಲದೆ ಯಾವುದೇ ತರಹದ ನಿರುತ್ಸಾಹ ಇಲ್ಲದೆ ಪರಮೋತ್ಸಾಹದಿಂದ ಅನಂತ ವಿಷಯಗಳನ್ನು ವೇದಗಳಲ್ಲಿ ಮಹಾಭಾರತಾದಿಗಳಲ್ಲಿ ಹೇಳಿ ತುಂಬಿ ಇಟ್ಟಿದ್ದಾನೆ ಅಷ್ಟು ಹೇಳಿದವರು ಯಾರಿದ್ದಾರೆ ಇನ್ನೇನು ಪ್ರೇರಣೆ ಮಾಡಬೇಕು ಹಾಗಾದರೆ ಭಗವಂತ ಸರ್ವವನ್ನೂ ಪ್ರೇರಣೆ ಮಾಡುವ ಸರ್ವ ಸಮರ್ಥನಾದ ಸರ್ವಶಕ್ತನಾದ ಸರ್ವೋತ್ತಮನಾದ ವ್ಯಕ್ತಿ ಇದರಲ್ಲಿ ಎರಡು ಮಾತಿಲ್ಲ ಅವನ ಪ್ರೀತಿಯೇ ನಮ್ಮ ಉದ್ದೇಶ ಇದೇ ಪರಮ ಸತ್ಯ ಆದರೆ ಭಗವಂತ ಕಣ್ಣಿಗೆ ಕಾಣುವ ವಸ್ತು ಅಲ್ಲ ನಮ್ಮ ಅನುಭವಕ್ಕೆ ಗೋಚರನಾಗುವ ವ್ಯಕ್ತಿ ಅಲ್ಲ ಭಗವಂತನ ಪ್ರೇರಣೆ ನಮ್ಮ ಅನುಭವಕ್ಕೆ ಬರುವಂತಹ ವಸ್ತು ಅಲ್ಲ ಹಾಗಾದರೆ ಭಗವಂತನ ಪ್ರೇರಣೆ ಇದೆ ಎನ್ನುವುದನ್ನು ನಾವು ಶಾಸ್ತ್ರದಿಂದ ತಿಳಿಯಬೇಕು ಯುಕ್ತಿಯಿಂದ ತಿಳಿಯಬೇಕು ಶಾಸ್ತ್ರ ಹೇಳುತ್ತದೆ ದೇವರು ಸ್ವತಂತ್ರ ಸರ್ವಕರ್ತ ಎಂಬುದಾಗಿ ನಾನು ಆಲೋಚನೆ ಮಾಡಿದಾಗ ನನ್ನ ಅನುಭವಕ್ಕೆ ಬರ್ತದೆ ಹೌದು ನಾನೇ ಸ್ವತಂತ್ರ ಕರ್ತೃವಾಗಿದ್ದರೆ ಜೀವನದಲ್ಲಿ ಯಾವಾಗಲೂ ನನಗೆ ಸುಖವೇ ಇರಬೇಕಾಗಿತ್ತಲ್ಲ ಯಾಕೆ ದುಃಖ ಬರ್ತದೆ ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡಿ ನಾನು ಯಶಸ್ವಿಯಾಗಿ ಬಿಡಬೇಕು ಎಷ್ಟು ಕೆಲಸಗಳಲ್ಲಿ ನಾನು ಅಪಯಶಸ್ಸನ್ನು ಹೊಂದುತ್ತೇನೆ ಎಷ್ಟು ಕಾರ್ಯಗಳು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆಯುತ್ತದೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಸುತ್ತಮುತ್ತಲಿನವರು ಇಷ್ಟಮಿತ್ರರು ಬಾಂಧವರು ಹೆಂಡತಿ ಮಕ್ಕಳು ಮಾಡುವುದಲ್ಲ ನಾನೇ ನನ್ನ ಮನಸ್ಸಿಗೆ ವಿರುದ್ಧವಾಗಿ ವರ್ತನೆ ಮಾಡುತ್ತೇನೆ ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ತೇನೆ ದುಃಖಪಡ್ತೇನೆ ನಾಲಿಗೆ ನನ್ನದೇ ಹಲ್ಲು ನನ್ನದೇ ಕಚ್ಚಿಕೊಂಡದ್ದು ನಾನೇ ಆದರೆ ಕಚ್ಚಿಕೊಳ್ಳುವುದು ನನಗೆ ಬೇಡ ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ತೇನೋ ಇಲ್ಲವೋ ಅಷ್ಟೂ ನನಗೆ ಸ್ವಾತಂತ್ರ್ಯ ಇಲ್ಲ ಹಾಗಾದರೆ ನಾನು ಸ್ವತಂತ್ರಕರ್ತರು ಅಲ್ಲ ನನ್ನ ಮನಸ್ಸಿಗೆ ವಿರುದ್ಧವಾದ ವರ್ತನೆಗಳು ಆಗತ್ತೆ ನಾನು ಶ್ರದ್ಧಾಳು ನಾನೊಬ್ಬ ಆಸ್ತಿಕ ಇಂತಹ ಕೆಲಸ ಮಾಡಿದರೆ ನರಕವಾಗ್ತದೆ ಅಂತ ಗೊತ್ತು ಇಂತಹ ಕೆಲಸ ಮಾಡಿದರೆ ಮಹಾಪಾಪ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಗೊತ್ತು ಅಪನಂಬಿಕೆಯೂ ಇಲ್ಲ ಆದರೆ ಆ ಕೆಲಸ ಮಾಡುತ್ತಾನೆ ಇದರಿಂದ ನನಗೆ ದುಃಖವಾಗುತ್ತೆ ಅಂತ ಗೊತ್ತಿದ್ದರೂ ಆ ಕೆಲಸ ಮಾಡ್ತಾನೆ ಇದರ ಅರ್ಥ ಯಾರದೋ ಒಂದು ಒತ್ತಡ ಇದೆ ಪ್ರೇರಣೆ ಇದೆ ನಾನು ಸ್ವತಂತ್ರನಲ್ಲ ಅತೀ ಸುಲಭವಾದಂತಹ ಸಹಜವಾಗಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಿ ಪಕ್ಕದಲ್ಲಿದ್ದವರೇ ಪುಣ್ಯ ಸಾಧನೆಯನ್ನು ಮಾಡ್ತಾ ಕುಳಿತಿರುತ್ತಾರೆ ಪವಿತ್ರವಾದ ಹರಿದಿನ ಏಕಾದಶಿ ಉಪವಾಸ ಮಾಡುತ್ತಾರೆ ಹರಿನಾಮ ಸ್ಮರಣೆ ಮಾಡುತ್ತಾರೆ ಅಖಂಡವಾಗಿ ಭಜನೆ ದೇವರ ಸೇವೆ ಪ್ರದಕ್ಷಿಣೆ ನಮಸ್ಕಾರ ಪಾರಾಯಣ ಚಿಂತನ ಪಕ್ಕದಲ್ಲಿಯೇ ಎಲ್ಲನೂ ಮಾಡಬೇಕು ಅಂತ ಗೊತ್ತು ಆದರೂ ಇಡೀ ದಿವಸ ವ್ಯರ್ಥ ಕಾಲಹರಣ ಮಾಡ್ತಾನೆ ಉಪವಾಸ ಮಾಡೋದಿಲ್ಲ ಮಾಡಿದರೂ ಸ್ಮರಣೆ ಮಾಡುವುದಿಲ್ಲ ಹಾಳು ಹರಟೆ ಹೊಡಿತಾನೆ ಟಿ ವಿ ನೋಡ್ತಾನೆ ಏನೋ ಕೆಲಸ ಮಾಡ್ತಾ ಕಾಲ ಕಳಿತಾನೆ ಅಂತೂ ಇಂತೂ ಸಾಧನೆ ಮಾಡಬೇಕು ಅಂತೂ ಗೊತ್ತಿದ್ದರೂ ಮಾಡುವ ಶಕ್ತಿ ಇದ್ದರೂ ಅವಕಾಶ ಇದ್ದರೂ ಉದಾಹರಣೆ ಪಕ್ಕದಲ್ಲಿದ್ದರೂ ಮಾಡಲಿಕ್ಕಾಗೋದಿಲ್ಲ ಹಾಗಾದರೆ ಏನಿದು ನನಗೆ ಮಾಡಬೇಕು ಅಂತಿದೆ ಆದರೆ ಆಗ್ತಾ ಇಲ್ಲಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಆಗೋದಿಲ್ಲ ಕೆಟ್ಟ ಕೆಲಸ ಬೇಡ ಆಗ್ತಾ ಇದೆ ಅಥವಾ ಇನ್ನನೇಕ ರೀತಿಯ ಸಾಧನೆಗಳನ್ನು ಮಾಡಿ ಸಿದ್ಧಿಯನ್ನು ಪಡೆಯಬೇಕು ಅಂದರೆ ನನಗಿಂತಲೂ ಅಶಕ್ತರು ದುರ್ಬಲರು ದರಿದ್ರರು ಅವರು ಸಿದ್ಧಿಯನ್ನು ಪಡೆದಾಗಿ ಹೋಯಿತು ಹಳೇ ಮಾತಾಯ್ತು ಆದರೆ ನನಗಿನ್ನೂ ಆಗ್ತಾ ಇಲ್ಲ ಏನಿದು ನನ್ನಲ್ಲಿ ಏನು ಕೊರತೆ ಇದೆ ಶ್ರೀಮಂತಿಕೆ ಇದೆ ಶಕ್ತಿ ಇದೆ ಆಲೋಚನೆ ಇದೆ ಭಾರೀ ಬುದ್ಧಿವಂತರು ಎಲ್ಲ ನಿಜ ಆದರೆ ಕೆಲಸ ಆಗಿಲ್ಲ ಓ ಹಾಗಾದರೆ ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ ಆ ಶಕ್ತಿಯ ಪ್ರೇರಣೆ ಇದ್ದಾಗ ಮಾತ್ರ ನನ್ನಿಂದ ಕಾರ್ಯ ಆಗಬಹುದು ಕಾರ್ಯ ಮಾಡಿದಾಗ ಅದಕ್ಕೆ ಯಶಸ್ಸು ಸಿಗಬಹುದು ಅದಿಲ್ಲದೆ ಇದ್ದರೆ ನನಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಆಲೋಚನೆ ಇದಕ್ಕೆ ಅನುಮಾನ ಅಂತಾರೆ ಈ ತರಹದ ಆಲೋಚನೆಗಳಿಂದ ವಾದರಾಜ ಶ್ರೀಪಾದಂಗಳವರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಇದನ್ನೆಲ್ಲ ವಿವರಣೆ ಮಾಡ್ತಾರೆ ಈ ತರಹದ ವಿವಿಧ ಆಲೋಚನೆಗಳನ್ನು ಮಾಡ್ತಾನೆ ಹಾಗಾದರೆ ನನ್ನನ್ನು ಮೀರಿದಂತಹ ಒಂದು ಮಹಾಶಕ್ತಿ ಇದೆ ಪ್ರೇರಕ ಶಕ್ತಿ ಇದೆ ಅದೇ ಭಗವಂತ ಆ ಭಗವಂತನ ಪ್ರೇರಣೆಯಿಂದ ನಾನು ಮಾಡುವುದು ಸರಿ ಇದು ಆಲೋಚನೆಯನ್ನು ಮಾಡಿ ನಿರ್ಧಾರಕ್ಕೆ ಬರಬೇಕಾದಂತಹ ಒಂದು ತತ್ವ ಅಥವಾ ಶಾಸ್ತ್ರ ಹೇಳುತ್ತದೆ ವೇದಗಳು ಹೇಳುತ್ತದೆ ಇತಿಹಾಸ ಪುರಾಣಗಳು ಹೇಳ್ತವೆ ಧರ್ಮಗ್ರಂಥಗಳೆಲ್ಲ ಹೇಳ್ತವೆ ದೇವರು ಸರ್ವಕರ್ತ ಅವನ ಪ್ರೇರಣೆಯಿಂದ ಎಲ್ಲವೂ ನಡೆದಿದೆ ಅಂತ ಹಾಗಾದರೆ ವೇದಶಾಸ್ತ್ರಗಳನ್ನು ಅವಲೋಕಿಸಿದಾಗ ಆತ್ಮಾವಲೋಕನ ಮಾಡಿಕೊಂಡಾಗ ಆಲೋಚನೆಯನ್ನು ಬಹಳಷ್ಟು ಮಾಡಿದಾಗ ತಿಳಿಯುವುದು ಭಗವಂತನ ಪ್ರೇರಣೆ ಇದೆ ಅಂತ ಆದರೆ ನನ್ನ ಪ್ರತ್ಯಕ್ಷ ಅನುಭವಕ್ಕೆ ಬರುವುದಲ್ಲ ಅದು ನನ್ನ ಅನುಭವಕ್ಕೆ ಬರುವುದು ಮಾತ್ರ ನಾನು ಕರ್ತ ಪ್ರತ್ಯಕ್ಷೈಷಾ ಕರ್ತೃತ ಜೀವ ಸಂಸ್ಥಾ ತೇನಾನುಮೇಯ ಪ್ರೇರಣಾ ಕೇಶವಸ್ಯ ನಾನು ಕರ್ತ ನಾನು ಮಾಡ್ತೇನೆ ನನಗೆ ಹಸಿವಾಯಿತು ನಾನು ಎದ್ದು ಊಟ ಮಾಡ್ತೇನೆ ನೀರಡಿಕೆ ಆಯಿತು ನೀರು ಕುಡಿತೇನೆ ಮಾತಾಡಬೇಕು ಅಂತ ಅನಿಸ್ತು ಮಾತಾಡ್ತೇನೆ ಇಷ್ಟು ತಾನೇ ನಮ್ಮ ನಿಮ್ಮೆಲ್ಲರ ಅನುಭವ ಇದರ ಬಗ್ಗೆ ಯಾರಿಗಾದರೂ ಬೇರೆ ಅನುಭವ ಬಂದಿದ್ದರೆ ಹೇಳಿ ಯಾರಿಗೂ ಇಲ್ಲ ನನಗೆ ಮೊದಲಿಗೆ ತೋಚ್ತದೆ ಅದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೇನೆ ಬಯಸ್ತೇನೆ ಮಾಡ್ತೇನೆ ಪ್ರಯತ್ನ ಮಾಡಿ ಮುಗಿಸ್ತೇನೆ ಜ್ಞಾನ ಮೊದಲಿಗೆ ತಿಳುವಳಿಕೆ ಹೀಗಿದೆ ಅಂತ ಇದರಿಂದ ಹೀಗಾಗತ್ತೆ ಅಂತ ನನಗೆ ಗೊತ್ತು ಅದನ್ನು ಮಾಡಬೇಕು ಅಂತ ಬಯಸ್ತೇನೆ ಬಯಸಿದಂತೆ ಪ್ರಯತ್ನ ಮಾಡ್ತೇನೆ ಮುಂದೆ ಯಶಸ್ಸು ಸಿಗುತ್ತೆ ಇಷ್ಟೇ ಇರೋದು ಹಾಗಾದರೆ ನನ್ನಲ್ಲಿ ಕರ್ತೃತ್ವ ಇದ್ದದ್ದು ನನ್ನ ಅನುಭವಕ್ಕೆ ಬರುವಂತಹ ಮಾತು ಅನುಭವಕ್ಕೆ ವಿರುದ್ಧವಾಗಿ ಯಾವ ಶಾಸ್ತ್ರಗಳೂ ಹೇಳೋದಿಲ್ಲ ನಹ್ಯಾಗ ಸಹಸ್ರಮಿ ಘಟಂ ಪಟಯಿತು ಮೀಶತೆ ಸಾವಿರ ಸಾವಿರ ಶಾಸ್ತ್ರಗಳು ಸಾವಿರ ಸಾವಿರ ಯುಕ್ತಿಗಳು ಬಂದರೂ ಎದುರಿಗಿದ್ದ ಮೈಕನ್ನು ಕಲ್ಲು ಅಂತ ಹೇಳಿದರೆ ನಾವು ಯಾರೂ ನಂಬುವುದಕ್ಕೆ ತಯಾರಾಗೋದಿಲ್ಲ ಎದ್ದು ಅಷ್ಟೇ ಹೇಳುವವರಿಗೆ ಬುದ್ಧಿ ಇಲ್ಲ ಅಂತ ಇದು ಮೈಕು ಮೈಕೆ ಕಂಡದ್ದನ್ನು ಸುಳ್ಳು ಅನ್ನುವಂತಿಲ್ಲ ನಾವು ಕರ್ತೃಗಳಾಗಿದ್ದೇವೆ ಇದು ನಮ್ಮೆಲ್ಲರ ಅನುಭವಕ್ಕೆ ಬರುವಂತಹ ಮಾತು ಹಾಗಾಗಿ ದೇವರು ಪ್ರೇರಣೆ ಮಾಡಿದ ಹಾಗೆ ನಾನು ಮಾಡ್ತೇನೆ ಅಂತ ಕಾರ್ಯವನ್ನು ಮಾಡದೇ ಸುಮ್ಮನೆ ಕೂಡುವುದಕ್ಕೆ ಸಾಧ್ಯ ಇಲ್ಲ ಒಬ್ಬರಿದ್ದಾರೆ ನನ್ನ ಬಾಸ್ ಅವರು ಬಂದು ಹೇಳಿ ನಾನು ಕೆಲಸ ಮಾಡ್ತೇನೆ ಅವರು ಹೇಳದೇ ಇದ್ದರೆ ನಾನು ಮಾಡೋದಿಲ್ಲ ಅಂತ ಅವಶ್ಯವಾಗಿ ಅನ್ನಬಹುದು ಯಾಕೆ ಅಂದರೆ ಆ ಬಾಸ್ ಬರ್ತಾರೆ ಬಂದದ್ದು ನಿಮಗೆ ಕಾಣಿಸ್ತದೆ ಅವರು ಹೇಳಿದ್ದು ನಿಮಗೆ ಕೇಳಿಸ್ತದೆ ಕೇಳಿಸದಂತೆ ನೀವು ಮಾಡ್ತೀರಾ ಆಗ ನೀವು ಅವರ ಮೇಲೆ ಡಿಪೆಂಡ್ ಆಗ್ಬೋದು ಅವರು ಹೇಳಿದ ಹಾಗೆ ನಾನು ಕೇಳ್ತೇನೆ ಏನು ತೊಂದರೆ ಇಲ್ಲ ಅಂತ ಆದರೆ ಯಾರು ಬಂದದ್ದು ಕಾಣಿಸೋದೂ ಇಲ್ಲ ಅವರು ಹೇಳಿದ್ದು ಕೇಳಿಸೋದೂ ಇಲ್ಲ ಅಂಥವರ ಆಗಲಿ ಆಮೇಲೆ ನಾನು ಮಾಡ್ತೇನೆ ಅಂದರೆ ಆ ಪ್ರೇರಣೆ ಮಾಡಿದ್ದೇ ನನಗೆ ಗೊತ್ತಾಗೋದಿಲ್ಲ ಮಾಡು ಆಮೇಲೆ ಮಾಡ್ತೀನಿ ಅನ್ನೋ ಮಾತಿಗೆ ಅರ್ಥವೇ ಇಲ್ಲ ಹಾಗೆ ಹೇಳಲೇ ಇಲ್ಲ ಶಾಸ್ತ್ರ ಶಾಸ್ತ್ರವೇ ದೇವರ ಆಜ್ಞೆ ಆ ಪ್ರೇರಣೆಗೆ ಅನುಗುಣವಾಗಿ ನೀನು ಮಾಡುವಂತ ಹೇಳಿದ್ದಷ್ಟೇ ಹೊರತು ಪ್ರತ್ಯಕ್ಷವಾಗಿ ದೇವರ ಪ್ರೇರಣೆ ನಿನ್ನ ಅನುಭವಕ್ಕೆ ಗೋಚರ ಆದಾಗ ನೀನು ಅಂತ ಶಾಸ್ತ್ರ ಹೇಳಿಲ್ಲ ಹಾಗೆ ಅನುಭವಕ್ಕೆ ಗೋಚರವಾಗುವುದೂ ಇಲ್ಲ ನಾವು ಶಾಸ್ತ್ರದಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡಬೇಕು ಮಾಡಿದ ಮೇಲೆ ನಾನು ಸ್ವತಂತ್ರನಲ್ಲ ಇದು ದೇವರ ಪ್ರೇರಣೆಯಿಂದ ನಡೆಯಿತು ಅಂತ ನಂತರದಲ್ಲಿ ಶಾಸ್ತ್ರದ ಮೂಲಕ ತಿಳಿದು ದೇವರಿಗೆ ಸಮರ್ಪಣೆ ಮಾಡುವುದಷ್ಟೇ ನಮ್ಮ ಕೆಲಸವೇ ಹೊರತು ದೇವರ ಪ್ರೇರಣೆಯನ್ನು ಅನುಭವಾರೂಢ ಮಾಡಿಕೊಂಡು ನಂತರದಲ್ಲಿ ಕಾರ್ಯಪ್ರವರ್ತನಾಗ್ತೇನೆ ಎನ್ನುವುದು ಇದು ಶಾಸ್ತ್ರಕ್ಕೆ ಸಮ್ಮತವಾದ ಮಾತಲ್ಲ ಇದು ಅನುಭವಕ್ಕೆ ಸಮ್ಮತವಾದ ಮಾತೂ ಅಲ್ಲ ಇದು ಕಾರ್ಯಗಳಿಂದ ತನ್ನನ್ನು ತಾನು ತಪ್ಪಿಸಿಕೊಳ್ಳುವುದಕ್ಕೆ ಮಾಡುವಂತಹ ಒಂದು ತಪ್ಪಿಸಿಕೊಳ್ಳುವ ದಾರಿಯೇ ಹೊರತು ಬೇರೆ ಇನ್ನೇನಲ್ಲ ಅಂತ ಭೀಮಸೇನ ದೇವರು ದ್ರೌಪದಿ ದೇವಿಯರು ಇದನ್ನು ದೃಢವಾಗಿ ಯುಧಿಷ್ಠರನಿಗೆ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ ಆದ್ದರಿಂದ ಶಾಸ್ತ್ರಕ್ಕೆ ಅನುಗುಣವಾಗಿ ಕರ್ತವ್ಯ ಕರ್ಮಗಳೇನು ಅಂತ ಮೊದಲಿಗೆ ಚೆನ್ನಾಗಿ ಅರ್ಥ ಮಾಡಿಕೊ ಎಲ್ಲವನ್ನೂ ದೇವರೇ ಮಾಡುವುದಾಗಿದ್ದರೆ ವಿಧಿ ನಿಷೇಧಗಳು ಯಾರಿಗೆ ಸಂಧ್ಯಾ ಮಾಡು ದೇವರಿಗೆ ನಮಸ್ಕಾರ ಮಾಡು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು ಪಲಾಂಡು ಭಕ್ಷಣ ಮಾಡಬೇಡ ಪರಸ್ತ್ರೀಗ ದರ್ಶನ ಮಾಡಬೇಡ ಇತ್ಯಾದಿ ನಾನಾ ವಿಧವಾದಂತಹ ವಿಧಿ ನಿಷೇಧಗಳು ಒಂದೇ ಎರಡೇ ಶಾಸ್ತ್ರಗಳಲ್ಲಿ ಸಾಕಷ್ಟು ಇವೆ ಯಾವುದನ್ನು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಯಾಕೆಂದರೆ ಮಾಡಿಸುವುದಲ್ಲ ದೇವರು ದೇವರಿಗೆ ನಾವು ಹೇಳುವವರು ಯಾರು ಹಾಗಾದರೆ ಹೇಳಬೇಕಾದದ್ದು ಜೀವರಿಗೆ ಜೀವರಿಗೆ ಸ್ವಾತಂತ್ರ್ಯ ಇಲ್ಲ ಜೀವರಿಗೆ ಸ್ವಾತಂತ್ರ್ಯವಿಲ್ಲ ಅಂದ ಮೇಲೆ ಯಾವ ಶಾಸ್ತ್ರಗಳು ಜೀವರಿಗೆ ಏನನ್ನೂ ಹೇಳಬಾರದಾಗಿತ್ತು ಶಾಸ್ತ್ರಗಳು ವಿಧಿ ನಿಷೇಧಗಳನ್ನು ಮಾಡ್ತಾ ಇವೆ ಇದರ ಅರ್ಥ ಜೀವರಿಗೆ ಶಾಸ್ತ್ರದ ಮಾತುಗಳ ತಿಳುವಳಿಕೆ ಇದೆ ಈ ಮೈಕಿಗೆ ನಾವೇನು ವಿಧಿ ನಿಷೇಧ ಮಾಡೋ ಹಾಗಿಲ್ಲ ಜಾಸ್ತಿ ಮಾತನಾಡಬೇಡ ಸುಮ್ಮನೆ ಇರುವಂಥ ಮೈಕಿಗೆ ಹೇಳ್ತೀರಾ ನಮಗೆ ಹೇಳ್ತೀರಿ ಮೈಕಿಗೆ ತಿಳುವಳಿಕೆ ಇಲ್ಲ ನಮಗೆ ಹೇಳಬಹುದು ಜೀವರಿಗೆ ಹೇಳಬಹುದು ಚೇತನಕ್ಕೆ ಹೇಳಬಹುದು ಹಾಗಾದರೆ ಪ್ರತಿಯೊಬ್ಬ ಚೇತನನಿಗೆ ತಿಳುವಳಿಕೆ ಇದೆ ಅದಕ್ಕಾಗಿ ಶಾಸ್ತ್ರ ಜೀವರಿಗೆ ಆದೇಶವನ್ನು ನೀಡುತ್ತದೆ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಅದು ನಿಮಗೆ ಅರ್ಥವಾಗತ್ತಲ್ಲ ಅರ್ಥವಾಗುತ್ತೆ ಮೇಲೆ ಆ ವಿಧಿ ನಿಷೇಧಗಳಿಗೆ ನೀವು ಪಾತ್ರರು ಆ ರೀತಿ ಕರ್ಮವನ್ನು ಮಾಡುವ ಶಕ್ತಿ ನಿನಗುಂಟಲ್ಲ ಹಾಗಾದರೆ ನೀನು ಆ ವಿಧಿ ನಿಷೇಧಗಳಿಗೆ ಬದ್ಧ ಕರ್ಮಗಳನ್ನು ಮಾಡಿದಾಗ ಅದಕ್ಕೆ ಫಲವನ್ನು ಅನುಭವಿಸಿದ್ದು ನಿನಗೆ ಸಾಕ್ಷಿ ಸಿದ್ಧವಾಗಿದೆ ತಿಳುವಳಿಕೆ ಇದೆ ತಿಳುವಳಿಕೆ ಬಂದಂತೆ ಇಚ್ಛೆ ಮಾಡಬಹುದು ಇಚ್ಛೆ ಮಾಡಿದಂತೆ ಪ್ರಯತ್ನವನ್ನು ಮಾಡಿ ಕಾರ್ಯವನ್ನು ಮಾಡಿ ಫಲವನ್ನು ಅನುಭವಿಸುವಂತಹ ಅರ್ಹತೆ ನಿನಗಿದ್ದ ಮೇಲೆ ಯಾಕೆ ತಲೆ ಕೆಡಗಿಸಿಕೊಳ್ತೀಯ ನನಗೇನು ಸಂಬಂಧ ಇಲ್ಲ ಇದೆಲ್ಲವೂ ದೇವರದು ಅಂತ ದೇವರಿಗೆ ವಿಧಿ ನಿಷೇಧಗಳೇ ಸ್ವತಂತ್ರನಾದವನಿಗೆ ಸರ್ವಥಾ ಅಲ್ಲ ಪರತಂತ್ರನಾದ ನಿನಗೇ ವಿಧಿ ನಿಷೇಧಗಳು ಪರತಂತ್ರನಾದ ನಿನಗೇ ಕರ್ಮವನ್ನು ಮಾಡುವ ಅಧಿಕಾರ ಇದೆ ಅದಕ್ಕಾಗಿ ಏನೇನೂ ತಲೆಕೆಡಿಸಿಕೊಳ್ಳುವುದು ಬೇಡ ಇದು ನನ್ನದೋ ದೇವರದೋ ಬೇಡ ನನ್ನ ಅನುಭವಕ್ಕೆ ಇದ್ದದ್ದು ಇದು ನನ್ನದು ನನ್ನ ತಿಳುವಳಿಕೆ ನನ್ನ ಇಚ್ಛೆ ನನ್ನ ಪ್ರಯತ್ನ ಇದು ನನ್ನ ತಿಳುವಳಿಕೆಗೆ ಬರುವಂತಹ ವಸ್ತು ಹಾಗಾದರೆ ನಾನು ತಿಳುವಳಿಕೆಯನ್ನು ಪಡೆದುಕೊಂಡು ಇಚ್ಛೆಯನ್ನು ಮಾಡಿ ಸತ್ಕಾರ್ಯಗಳನ್ನು ಮಾಡಬೇಕು ನನಗೆ ವಿಹಿತವಾದ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುವುದರಲ್ಲಿ ನಾನು ಪ್ರಯತ್ನ ಮಾಡಿ ಮುನ್ನುಗ್ಗಬೇಕಷ್ಟೇ ಇದೇ ಒಂದು ಅನುಭವದ ಮಾರ್ಗ ಆದರೆ ನಾನು ಕಾರ್ಯ ಮಾಡಿದ ಮೇಲೆ ಈ ಕಾರ್ಯವನ್ನು ದೇವರು ಮಾಡಿಸಿದ ಹೀಗೆ ಮಾಡಿಸಬೇಕು ಅಂತ ದೇವರಿಗೆ ಇಚ್ಛೆ ಇತ್ತು ಅಂತ ನಂತರದಲ್ಲಿ ನಾವು ತಿಳಿಯಬೇಕಷ್ಟೆ ವಿಧೀಯತೆ ಧಾತುರಿವೇಹಿತಂ ಫಲೈಹಿ ಕರ್ಮಗಳನ್ನು ಮಾಡಿದ ನಂತರ ಆ ಪರಮಾತ್ಮನ ಪ್ರೇರಣೆಯನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ ಅದಕ್ಕೂ ಜಾಸ್ತಿ ನಮಗೆ ಯೋಗ್ಯತೆ ಇಲ್ಲ ಇಂತಹ ಸ್ವತಂತ್ರನಾದ ಭಗವಂತನನ್ನು ನಾವು ಸರ್ವಥಾ ಅಲ್ಲಗಳದಿಲ್ಲ ಅವನ ಪೂಜೆಯನ್ನು ಮಾಡುವುದೇ ನಮ್ಮ ಕರ್ತವ್ಯ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದೇ ನಮ್ಮ ನಿಮ್ಮೆಲ್ಲರ ಧರ್ಮ ಆದರೆ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಅವನ ಪೂಜೆಯನ್ನು ಮಾಡುವ ಬಗೆ ಇದು ಶಾಸ್ತ್ರೋಕ್ತವಾದ ಕರ್ಮಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಆಗ ಮಾತ್ರ ದೇವರು ಫಲ ಕೊಡ್ತಾನೆ ಇವತ್ತು ನಾನು ಕರ್ಮ ಮಾಡಬೇಕಾದರೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಭ್ಯಾಸ ಮಾಡಬೇಕು ಪರೀಕ್ಷೆಯಲ್ಲಿ ಪಾಸಾಗ್ತಾನೆ ಆದರೆ ಅವನ ಯೋಗ್ಯತೆ ಇದ್ದಷ್ಟೇ ಅವನಿಗೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆ ಜಾಸ್ತಿ ಇಲ್ಲ ಅವನ ಪ್ರಯತ್ನಕ್ಕೆ ತಕ್ಕ ತಕ್ಕಾಗೇ ಅವನಿಗೆ ಅಂಕಗಳು ದೊರಕ್ತವೆ ಹೆಚ್ಚು ಕಡಿಮೆ ಆಗೋದಿಲ್ಲ ಆದರೆ ನನ್ನ ಯೋಗ್ಯತೆ ಏನು ದೇವರ ಸಂಕಲ್ಪ ಏನು ನಾನು ಪಾಸಾಗಬೇಕು ಅಂತಿದೆಯಾ ಫೇಲ್ ಆಗಬೇಕು ಅಂತಿದೆಯಾ ಆಗಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಅಥವಾ ನನಗೆ ಪಾಸಾಗುವ ಯೋಗ್ಯತೆ ಇದ್ದರೆ ಹೇಳಿ ನಾನು ಪ್ರಯತ್ನ ಮಾಡ್ತೀನಿ ಇಲ್ಲದ್ರೆ ನಾನು ಯಾಕೆ ಸುಮ್ಮನೆ ಪ್ರಯತ್ನ ಮಾಡಬೇಕು ನಾನು ಮಾಡೋದೇ ಇಲ್ಲ ಅಂತ ಹೇಳಿದರೆ ಏನು ಉತ್ತರ ಕೊಡ್ತೀರಿ ನೀವು ಅವನಿಗೆ ನಿನ್ನ ಯೋಗ್ಯತೆ ಏನು ನಿನ್ನ ನಿನಗೆ ದೈವ ಏನಿದೆ ಪುಣ್ಯ ಏನಿದೆ ಅದೃಷ್ಟ ಏನಿದೆ ಅಂತ ಹೇಗೆ ಗೊತ್ತಾಗೋದು ಕಾಣಿಸೋ ಅದು ಪ್ರಯತ್ನ ಮಾಡು ಇದೇ ಉತ್ತರ ಪ್ರಯತ್ನ ಮಾಡು ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡು ಪ್ರಯತ್ನ ಮಾಡಿದಾಗ ನಿನಗೆ ಫಲ ಸಿಕ್ಕರೆ ಆಗ ನಮಗೆ ಅರ್ಥ ಆಗತ್ತೆ ಓಹೋ ಹಾಗಾದರೆ ಇವನಿಗೆ ಯೋಗ್ಯತೆ ಇದೆ ಇವನ ಅದೃಷ್ಟ ಚೆನ್ನಾಗಿದೆ ಅಂತ ಆಮೇಲೆ ತಿಳಿದುಕೊಳ್ಳಬಹುದೇ ಹೊರತು ಊಹೆ ಮಾಡಬಹುದೇ ಹೊರತು ಅದರ ಹೆಸರೇ ಅದೃಷ್ಟ ಕಾಣದೇ ಇರುವ ವಸ್ತು ಅದೃಷ್ಟ ನೋಡಿ ನಾನು ಮುಂದೆ ಕೆಲಸ ಮಾಡುತ್ತೇನೆ ಅಂತನ್ನುವುದು ಹುಚ್ಚು ಮಾತು ಕೆಲಸ ಆದ ಮೇಲೆ ಅದೃಷ್ಟ ಗೊತ್ತಾಗುತ್ತೆ ಅದೃಷ್ಟವನ್ನು ನೋಡಿ ಕೆಲಸ ಮಾಡುವುದಲ್ಲ ಪ್ರಯತ್ನ ಮಾಡಿ ನನಗೇನು ಮಾಡು ಅಂತ ಹೇಳಿದ್ದಾರೋ ಅದನ್ನು ಕೇಳಿ ಪ್ರಯತ್ನ ಮಾಡುವುದು ಎರಡೇ ನನ್ನ ಕೆಲಸ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು ನನಗೆ ಆ ಫಲ ಬೇಕಾಗಿದ್ದರೆ ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡುವುದು ಅಷ್ಟೇ ನನಗೆ ಅಂಕಗಳೇ ಬೇಡ ಬಿಟ್ಬಿಡು ನೀನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಉದ್ದೇಶ ಇದ್ದರೆ ಅದಕ್ಕಾಗಿ ಮಾಡಬೇಕಾದ ಅಧ್ಯಯನವನ್ನು ಮಾಡು ಪರೀಕ್ಷೆಯಲ್ಲಿ ಬರಿ ಮುಗಿದೋಯ್ತು ಯಶಸ್ಸು ಸಿಗೋದು ಸಿಗದೇ ಇರೋದು ನಿನ್ನ ಯೋಗ್ಯತೆ ಅದೃಷ್ಟ ಅದರ ಮೇಲೆ ಅವಲಂಬಿಸಿದೆ ಆದರೆ ಅದು ನಮಗೆ ಗೊತ್ತಾಗುವುದಿಲ್ಲ ಪ್ರಯತ್ನ ಮಾಡುವುದೊಂದೇ ನಮ್ಮ ಕೆಲಸ ಹೇಗೋ ಹಾಗೆ ಶಾಸ್ತ್ರದ ವಿಷಯದಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತಹ ಸ್ವರ್ಗವೋ ಮೋಕ್ಷವೋ ಇನ್ನನೇಕ ವಿಧವಾದ ಮಹಾಫಲಗಳೋ ನಮಗೆ ಸಿಗಬೇಕಾಗಿವೆ ಅದು ಬೇಕು ಅಂದರೆ ಅದಕ್ಕಾಗಿ ಪ್ರಯತ್ನ ಮಾಡಬೇಕಷ್ಟೇ ನಮಗೆ ವಿಹಿತವಾದ ಶಾಸ್ತ್ರೋಕ್ತ ಕರ್ಮಗಳು ಯಜ್ಞ ಜಪ ತಪ ಅನುಷ್ಠಾನ ಪಾಠ ಪ್ರವಚನ ಇವುಗಳನ್ನೆಲ್ಲ ಮಾಡಬೇಕಾದವರು ಬ್ರಾಹ್ಮಣರಾದರೆ ನಾವು ನೀವೆಲ್ಲ ಕ್ಷತ್ರಿಯರು ಹಾಗಾದರೆ ಯುದ್ಧ ಮಾಡಬೇಕಾದದ್ದು ನಮ್ಮ ಧರ್ಮ ನಾವು ಯುದ್ಧ ಮಾಡೋಣ ಭೀಮಸೇನ ದೇವರಂತಾರೆ ಅಧರ್ಮದ ನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡುವುದೇ ನಮ್ಮ ಕರ್ತವ್ಯ ಧರ್ಮದಿಂದ ರಾಜ್ಯವನ್ನು ಆಳಬೇಕು ಪ್ರಜೆಗಳಿಗೆ ಧರ್ಮವನ್ನು ನ್ಯಾಯವನ್ನು ಸುಖವನ್ನು ನೀಡಬೇಕು ಇದು ನಮ್ಮ ಕರ್ತವ್ಯ ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಆ ಪ್ರಯತ್ನಕ್ಕೆ ಫಲ ಸಿಕ್ಕರೆ ಭಗವಂತನ ಇಚ್ಛೆ ಇದೆ ನಮ್ಮ ಅದೃಷ್ಟ ಇದೆ ನಮ್ಮ ಯೋಗ್ಯತೆ ಚೆನ್ನಾಗಿದೆ ನಮ್ಮ ಪೂರ್ವಕರ್ಮಗಳು ಇದಕ್ಕೆ ಬೆಂಬಲ ನೀಡಿವೆ ಅಂತ ನಂತರ ತಿಳಿಯೋಣ ಆದರೆ ಅವುಗಳನ್ನೆಲ್ಲ ಹಿಂತಿರುಗಿ ನೋಡಿ ಆಮೇಲೆ ಪ್ರಯತ್ನ ಮಾಡ್ತೀವಿ ಎನ್ನುವುದು ಎಂದೆಂದಿಗೂ ಆಗುವ ಮಾತಲ್ಲ ಇದು ರೀತಿಯಲ್ಲ ಎಂಬುದಾಗಿ ಭೀಮಸೇನದೇವರು ಬಹಳ ದೃಢವಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಪಿತಾ ಗುರು ತಂಚ ವಿಷ್ಣು ಸರ್ವೇಶಾಂ ತೇನ ಪೂಜ್ಯ ಸೇವ ತದ್ಭಕ್ತತ್ವಾ ದೇವತಾಶ್ಚಾಪಿ ಪೂಜ್ಯಾ ವಿಶೇಷತಸ್ಥು ಅತ್ಯಂತ ಭಕ್ತಃ ನಾವೆಲ್ಲ ನಾಸ್ತಿಕರಲ್ಲ ಪರಮಾಸ್ತಿಕರು ನಮ್ಮ ತಂದೆ ತಾಯಿ ಗುರು ಸರ್ವಸ್ವವು ವಿಷ್ಣುವಾಗಿದ್ದಾನೆ ಅವನ ಪೂಜೆ ಮಾಡುವುದೇ ನಮ್ಮ ಧರ್ಮ ಅವನ ಪೂಜೆ ಮಾಡುವ ಬಗೆಯೇ ಇದು ನಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳನ್ನು ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಮಾಡುವುದೇ ಅದಕ್ಕಾಗಿ ಪ್ರಯತ್ನ ಮಾಡುವುದೇ ನಮ್ಮ ಧರ್ಮ ಇಬ್ಬರಿದ್ದರಂತೆ ಅವರಿಬ್ಬರಲ್ಲಿ ಒಬ್ಬ ಆಸ್ತಿಕ ಅಥವಾ ಒಬ್ಬ ದೈವವಾದಿ ಇನ್ನೊಬ್ಬ ಪ್ರಯತ್ನವಾದಿ ಆ ದೈವ ಪ್ರಯತ್ನ ಇಬ್ಬ ಎರಡನ್ನೂ ಹೇಳ್ತಾ ಅದರ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಹೊರಟಿದ್ರಂತೆ ಮಧ್ಯದಲ್ಲಿ ಏನು ನಮ್ಮ ದೈವದಲ್ಲಿರುತ್ತೋ ಅದಾಗತ್ತೆ ಅದಕ್ಕೋಸ್ಕರ ನಾವು ಪ್ರಯತ್ನ ಎಲ್ಲ ಮಾಡಬೇಕಾದದ್ದಿಲ್ಲ ಅಂತ ಆ ರೀತಿ ಹೋಗ್ತಾ ಇರುವಾಗ ಒಂದು ಮಧ್ಯದಲ್ಲಿ ದೇವಸ್ಥಾನ ಬಂತು ದೇವಸ್ಥಾನ ಬಂದರೆ ಒಬ್ಬ ಅದಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೇನೆ ಅಂತ ಹೋದ ಇನ್ನೊಬ್ಬ ಅದೆಲ್ಲ ಏನಿಲ್ಲ ನಾನು ಸುಮ್ಮನೆ ನೇರವಾಗಿ ಹೋಗ್ತೇನೆ ಅಂತ ಹೊರಟ ಹೋದರೆ ಆ ಪ್ರದಕ್ಷಿಣೆ ಹಾಕಬೇಕು ಅಂತ ಯಾವ ವ್ಯಕ್ತಿ ಹೋಗಿದ್ದ ಅವನಿಗೆ ಅಲ್ಲಿ ಮುಳು ಚುಚ್ಚಿದೆ ದುಃಖವಾಯಿತು ಅವನು ಹಾಗೆ ಮುಳು ತಕ್ಕೊಂಡ ಈ ಕಡೆಗೆ ಬಂದ ಇವನು ಹಾಗೆ ಹೊರಟಿದ್ನಲ್ಲ ಇವನ ಕಾಲಿನೊಳಗೆ ಏನೋ ಹತ್ತಿದ ಹಾಗಾಯಿತು ತೆಗೆದು ನೋಡಿದರೆ ಇವನಿಗೆ ಉಂಗುರ ಸಿಕ್ತು ಬಂತ ತಕ್ಷಣ ಹೇಳಿದೆ ನೋಡು ನೀನು ಭಾರೀ ದೇವಭಕ್ತಿ ಅಂತ ಹೇಳಿ ಆ ಕಡೆಗೆ ಹೋದಿ ನಿನಗೆ ಮುಳುಚುಚ್ಚಿತು ನಾನು ಪ್ರಯತ್ನವಾದಿ ನನಗೆ ನಾನು ನಡದಲ್ಲೇ ಒಳ್ಳೆ ಬಂಗಾರದ ಉಂಗುರ ಸಿಕ್ಕೋಯ್ತು ನನಗೆ ಈ ರೀತಿಯಾಗಿ ಬರೀ ದೇವರು ದೇವರು ಅಂತಂತ ಕೂಡ್ತೀಯ ನೀನು ಆದರೆ ದೇವರನ್ನು ನಂಬಿದ್ದಕ್ಕೆ ನಿನಗೇನಾಯಿತು ನೋಡು ಅಂತ ಆಗ ಅವನು ಹೇಳಿದ ನನಗೆ ದೇವರನ್ನು ನಂಬಿದ್ದಕ್ಕೆ ಏನೂ ಅನರ್ಥ ಆಗಿಲ್ಲ ಒಳ್ಳೆಯದೇ ಆಗಿದೆ ಅಂತ ಯಾಕೆ ನನಗೆ ದೇವರನ್ನು ನಂಬದೇ ಇದ್ದರೆ ಅಲ್ಲಿಯೇ ದೊಡ್ಡದಾದಂತಹ ಹುತ್ತಿತ್ತು ಹಾವನ್ನು ಕಚ್ಚಿಸಿಕೊಂಡು ನಾನು ಸಾಯುವಂತಹ ಪ್ರಸಂಗ ಇತ್ತು ಬರೀ ಮುಳ್ಳು ಚುಚ್ಚಿದ್ದಕ್ಕೆ ನಾನು ದಾರಿಯನ್ನು ಬದಲಾಯಿಸಿಕೊಂಡು ಬಂದೆ ಅಷ್ಟಕ್ಕೆ ನನ್ನ ಪ್ರಾಣ ಉಳಿದಿದೆ ಬಹಳ ದೊಡ್ಡ ಅನರ್ಥ ಆಗೋದು ಚಿಕ್ಕದರಲ್ಲಿಯೇ ತಪ್ಪಿಹೋಯಿತು ದೇವರನ್ನು ನಂಬಿದ್ದಕ್ಕೆ ಅಂತ ಸರಿ ನನಗಂತೂ ಲಾಭ ಆಯಿತಲ್ಲ ದೇವರನ್ನು ನಂಬದೇ ಇದ್ದರೂ ಕೂಡ ನಿನಗೆ ದೊಡ್ಡ ಹಾನಿಯಾಗಿದೆ ಹಾನಿಯಾಗಿದೆ ಉಂಗುರ ಸಿಕ್ಕಿದೆ ಹಾನಿಯಾಗಿದೆ ಅಂತೀಯಲ್ಲ ಬಂಗಾರದ ಉಂಗುರ ಹಾನಿಯಾದ ಬಾ ತೋರಿಸ್ತೀನಿ ಅಂತ ಹೇಳಿದ ಅದನ್ನು ಅಗದು ನೋಡಿದರೆ ಒಳಗೆ ದೊಡ್ಡ ಬಂಗಾರದ ಹಂಡೆ ಇದೆ ತುಂಬಿ ಬಂಗಾರದ ನಾಣ್ಯಗಳೆಲ್ಲ ಇವೆ ನೀನು ಏನೋ ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ದಿ ಅನ್ನೋದಕ್ಕೋಸ್ಕರ ಉಂಗುರ ಏನೋ ಸಿಕ್ತು ಆದರೆ ಒಳಗಿರುವ ಹಂಡೆ ನಿನಗೆ ಸಿಗಲಿಲ್ಲ ಅಗದ್ರೆ ನನಗೆ ಸಿಕ್ತು ಈಗ ದೇವರನ್ನು ನಂಬಿ ನಾನು ಪ್ರದಕ್ಷಿಣೆ ಹಾಕಿಕೊಂಡು ಬಂದದ್ದಕ್ಕೆ ಒಂದು ದೊಡ್ಡ ಬಂಗಾರದ ಹಂಡೆ ಬಂಗಾರದ ನಾಣ್ಯಗಳು ನಿನ್ನ ಇಡೀ ವಂಶ ಪರಂಪರೆ ಸುಖವಾಗಿ ಮನೆಯಲ್ಲಿ ಕೂತು ಊಟ ಮಾಡುವಷ್ಟು ಸಂಪತ್ತಿತ್ತು ಅದರಿಂದ ವಂಚಿತನಾದಿ ಯಾಕೆ ದೇವರಲ್ಲಿ ನಂಬಿಕೆ ಇಲ್ಲ ನಿನಗೆ ಏನೋ ಪೂರ್ವಜನ್ಮದ ಪುಣ್ಯ ಇತ್ತು ಅಂತ ಸ್ವಲ್ಪ ಸಿಕ್ತು ಆದರೆ ಅಷ್ಟು ದೊಡ್ಡ ಭಾಗ್ಯ ಅಗದದ್ದು ನಾನು ನಿನಗೆ ಕೊಡಲಿ ಕೊಡೋದಿಲ್ಲ ಅದು ನನ್ನ ಪಾಲ ನಾನು ಆಚೆಯಿಂದ ಬಂದದ್ದಕ್ಕೆ ನನಗೆ ಅಪಮೃತ್ಯು ಪರಿಹಾರವೂ ಆಯಿತು ಸಣ್ಣದರ ಮೇಲೆ ದುಃಖ ದಾಟಿ ಹೋಗಿದೆ ದೊಡ್ಡ ಲಾಭ ಆಗಿದೆ ಹಾಗಾದರೆ ದೈವವನ್ನು ನಂಬಿದ್ದಕ್ಕೆ ಎಂದೆಂದಿಗೂ ವ್ಯರ್ಥವಾಗೋದಿಲ್ಲ ಇದರರ್ಥ ಕೇವಲ ದೈವವನ್ನು ನಂಬುತ್ತೇವೆ ಪ್ರಯತ್ನವನ್ನು ಮಾಡೋದಿಲ್ಲ ಅಂದರೆ ಸಾಧ್ಯ ಇಲ್ಲ ಅಗಿಯಬೇಕು ತೆಗೆದಾಗಲೇ ಅದು ಸಿಗೋದು ತಗಿಯದೇ ಇದ್ರಂತೂ ನಿನಗೆ ಸಿಗ್ತಿರಲಿಲ್ಲ ಪ್ರಯತ್ನವೂ ಬೇಕು ಅಂತ ಎರಡೂ ಸತ್ಯವೇ ದೈವ ಇರಬೇಕು ಆದರೆ ದೈವಕ್ಕೆ ಅನುಗುಣವಾಗಿ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಮಾತ್ರ ದೇವರು ಅದಕ್ಕೆ ಫಲವನ್ನು ಕೊಡ್ತಾನೆ ಹಾಗೇ ಫಲವನ್ನು ಕೊಡೋದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಅದಕ್ಕಾಗಿ ಪ್ರಯತ್ನ ಈ ಜನ್ಮದಲ್ಲಿ ನಾವು ಮಾಡಬೇಕು ಹಿಂದೆ ಅದಕ್ಕೆ ಅನುಗುಣವಾದ ಒಳ್ಳೆಯ ಸತ್ಕರ್ಮಗಳನ್ನು ನಾವು ಮಾ ಪುಣ್ಯ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಇಟ್ಟಿರಬೇಕು ಅದು ನಮಗೆ ಗೊತ್ತಿರೋದಿಲ್ಲ ಇದ್ದರೆ ನಮಗೆ ಇವತ್ತು ಪ್ರಯತ್ನವನ್ನು ಮಾಡಿದ್ದಕ್ಕೆ ಫಲ ಸಿಗತ್ತೆ ಪ್ರಯತ್ನವನ್ನು ಮಾಡಲಿಕ್ಕಾದರೂ ಆಗತ್ತೆ ಆ ಕರ್ಮವನ್ನು ಮಾಡಲಿಕ್ಕೂ ನಮ್ಮ ಅನಾದಿಯಾದ ಯೋಗ್ಯತೆ ಉತ್ತಮವಾದದ್ದಿರಬೇಕು ಹಠ ಅಂತ ಅದಕ್ಕೆ ಹೆಸರು ಮಹಾಭಾರತದಲ್ಲಿ ಹಠ ಹಠ ಅಂತ ಒಂದು ಸಾವಿರ ಸಲ ಬರುತ್ತೆ ಏನು ಹಠ ಅಂದರೆ ಅರ್ಥನೇ ಗೊತ್ತಾಗೋದಿಲ್ಲ ಶ್ರೀಮದ್ ಆಚಾರ್ಯರು ಅದಕ್ಕೆ ಅರ್ಥ ಬರೀತಾರೆ ಯಾನಾದಿ ಸಿದ್ಧ ಸರ್ವಜೀವೇಶ ನಿತ್ಯ ಅನಾದಿಯಾದಂತಹ ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಯೋಗ್ಯತೆ ಅದಕ್ಕೆ ಹಠ ಅಂತಂತಾರೆ ಸ್ವರೂಪಭೂತವಾದ ಅನಾದಿಯಾದ ಜೀವರ ಯೋಗ್ಯತೆ ಯೋಗ್ಯತೆಗೆ ತಕ್ಕಂತೆ ಅವನು ಕರ್ಮಗಳನ್ನು ಮಾಡ್ತಾ ಬಂದಿದ್ದಾನೆ ಕರ್ಮಗಳನ್ನು ಮಾಡ್ತಾ ಬಂದಂತೆ ಅವನ ಪುಣ್ಯ ಪಾಪಗಳು ಅವನ ಅಕೌಂಟಿನಲ್ಲಿ ಶೇಖರಣೆಯಾಗಿ ಇವೆ ಆ ಪುಣ್ಯ ಪಾಪಗಳಿಗೆ ತಕ್ಕಂತೆ ಇವತ್ತು ಪ್ರಯತ್ನವನ್ನು ಮಾಡ್ತಾನೆ ಈ ಮೂರನ್ನೂ ದೇವರು ಗಮನಿಸ್ತಾನೆ ಅವನ ಯೋಗ್ಯತೆಯೇನು ಅವನ ಪುಣ್ಯಪಾಪಗಳೇನು ಇವತ್ತು ಅವನು ಪ್ರಯತ್ನವನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಮಾಡಿದ್ದಾನೆ ಈ ಮೂರನ್ನೂ ನೋಡಿಕೊಂಡು ದೇವರು ಫಲವನ್ನು ಕೊಡ್ತಾನೆಯೇ ಹೊರತು ಪ್ರಯತ್ನವನ್ನು ಬಿಟ್ಟು ಕೈ ಎತ್ತಿ ನಾನೇನು ಮಾಡೋದಿಲ್ಲ ಸುಮ್ಮನೆ ಮಲಗುತ್ತೇನೆ ಅಂದರೆ ಎಂದೆಂದಿಗೂ ದೇವರು ಫಲವನ್ನು ಕೊಡೋದಿಲ್ಲ ಎಂಬುದಾಗಿ ಭೀಮಸೇನದೇವರು ಪ್ರಯತ್ನವಾದವನ್ನು ಹಾಗೂ ದೈವವಾದವನ್ನು ಎರಡರ ಸಮನ್ವಯವನ್ನು ಭೀಮಸೇನದೇವರು ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರ ವಾದವೇ ಇದು ಅದ್ಭುತವಾದವಾದ ಎಲ್ಲವನ್ನೂ ಸಮನ್ವಯ ಮಾಡುವಂತಹ ಕೇವಲ ಕರ್ಮ ಕೇವಲ ಜ್ಞಾನ ಅಲ್ಲ ಕರ್ಮವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಬರೀ ಜ್ಞಾನವನ್ನು ಸಂಪಾದನೆ ಮಾಡ್ತೇನೆ ನಾನು ಕರ್ಮಗಳನ್ನೆಲ್ಲ ಬಿಟ್ಟು ಬಿಡ್ತೇನೆ ಅಂದರೆ ನಡೆಯೋದಿಲ್ಲ ಕರ್ಮಗಳನ್ನು ಮಾಡಿ ವಿಹಿತ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಿ ಅದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಕರ್ಮವೂ ಬೇಕು ಜ್ಞಾನವೂ ಬೇಕು ಪ್ರಯತ್ನವೂ ಬೇಕು ದೈವವೂ ಬೇಕು ಜಗತ್ತೂ ಸತ್ಯ ದೇವರೂ ಸತ್ಯ ಹೀಗೆ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸಮನ್ವಯವನ್ನು ಮಾಡಿ ಹೇಳುವಂತಹ ಅತ್ಯದ್ಭುತವಾದ ಶ್ರೀಮದಾಚಾರ್ಯರ ಸಿದ್ಧಾಂತ ಕೇವಲ ಜೀವಬ್ರಹ್ಮರಲ್ಲಿ ಭೇದ ಒಂದನ್ನೇ ತೋರಿಸುವುದಕ್ಕೆ ಅವರು ಕರ್ ತಮ್ಮ ಎರಡು ಬಟ್ಟೆಗಳನ್ನು ಮಾಡಿ ತೋರಿಸಿದ್ದಲ್ಲ ಜೀವನದಲ್ಲಿ ನಮ್ಮ ಕರ್ಮವೂ ಅಗತ್ಯ ಪ್ರಯತ್ನವೂ ಅಗತ್ಯ ಅದಕ್ಕೆ ದೇವರ ಅನುಗ್ರಹವೂ ಬೇಕು ಅಂದಾಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸಬಹುದು ಎಂಬ ಸಿದ್ಧಾಂತವನ್ನು ದೇವರು ಸ್ಥಾಪನೆಯನ್ನು ಮಾಡಿದ್ದಾರೆ ಯುಧಿಷ್ಠಿರ ಪೂರ್ಣವಾಗಿ ಅದನ್ನು ಅಂಗೀಕರಿಸಿ ಅವಶ್ಯವಾಗಿ ನಾನು ಹನ್ನೆರಡು ವರ್ಷಗಳು ಕಳೆದ ಮೇಲೆ ಒಂದು ವರ್ಷ ಅಜ್ಞಾತವಾಸ ಆದ ಮೇಲೆ ನೀವು ಹೇಳಿದಂತೆ ಯುದ್ಧವನ್ನು ಮಾಡ್ತೇನೆ ಈಗಲೇ ಯುದ್ಧ ಮಾಡುವುದಕ್ಕೆ ಮಾತ್ರ ದಯಮಾಡಿ ನನಗೆ ಒತ್ತಾಯ ಮಾಡಬೇಡಿ ಅಂತ ಭೀಮಸೇನ ದೇವರ ಮನಸ್ಸಿನಲ್ಲಿದ್ದದ್ದು ಅಷ್ಟೇ ಅತಿಮಾರ್ಧವಯುಕ್ತತ್ವಾ ಬಹಳ ಮೃದು ಇವನು ಈಗೇನೋ ವನವಾಸ ಅಜ್ಞಾತವಾಸ ಅಂತ ಸುಮ್ಮನಿದ್ದು ಇದೆಲ್ಲ ಮುಗಿದ ಮೇಲೆ ಇಷ್ಟು ದಿವಸ ಸುಖವಾಗಿಯೇ ಇದ್ದೀವಲ್ಲ ವನವಾಸರೊಳಗೆ ನಮಗೆ ಕಷ್ಟನೇ ಆಗಿಲ್ಲ ಯಾಕೆ ಯುದ್ಧ ಮಾಡಬೇಕು ಅಂತ ಆಮೇಲೆ ರಾಗ ತೆಗೀಬಾರದು ಅದಕ್ಕಾಗಿ ಇವತ್ತೇ ಯುದ್ಧ ಮಾಡುವಂತ ಅವನನ್ನು ಹುರಿದುಂಬಿಸಿದರೆ ಅವತ್ತಾದರೂ ಯುದ್ಧ ಮಾಡಲಿಕ್ಕೆ ಹೇಳ್ತಾನೆ ಅನ್ನುವುದು ಒಂದೇ ಉದ್ದೇಶವಾಗಿತ್ತೇ ಹೊರತು ಹಿಮಸೇನ ದೇವರಿಗೆ ಈಗಲೇ ಯುದ್ಧ ಮಾಡಬೇಕು ಅಂತ ಅವರಿಗೂ ಅಪೇಕ್ಷೆ ಇರಲಿಲ್ಲ ಭಗವಂತನ ಸಂಕಲ್ಪದಂತೆ ಹದ್ ಹದಿಮೂರು ವರ್ಷಗಳ ಕಾಲದ ಮೇಲೇ ಯುದ್ಧ ಮಾಡುವ ಅಪೇಕ್ಷೆ ಇದೆ ಆದರೆ ಇವತ್ತಿನಿಂದ ಯುಧಿಷ್ಠಿರನಿಗೆ ಹೇಳ್ತಾ ಹೋದರೆ ಅವತ್ತು ಅವನು ಮೇಲೆ ಹೇಳ್ತಾನೆ ಎನ್ನುವುದಕ್ಕೋಸ್ಕರ ಭೀಮಸೇನೆ ದೇವರು ಅಷ್ಟನ್ನು ಒಪ್ಪಿಸಿದ್ದಾರೆ ಸತ್ಯವಾದ ಮಾತಿಗೆ ಪ್ರತಿಜ್ಞೆಗೆ ನಾನು ಹಿಂದೆ ಬರೋದಿಲ್ಲ ವಚನಕ್ಕೆ ಬದ್ಧನಾಗಿರ್ತೇನೆ ಅಷ್ಟಕ್ಕೆ ಅವಕಾಶ ಕೊಡಿ ಆಮೇಲೆ ಅವಶ್ಯವಾಗಿ ಪ್ರಯತ್ನವನ್ನು ಮಾಡಿ ಭಗವದ ಅನುಗ್ರಹ ಬಲದಿಂದ ನಿಮ್ಮೆಲ್ಲರ ಬಲದಿಂದ ನಾನು ಆ ದುರ್ಯೋಧನಾದಿಗಳನ್ನು ಗೆದ್ದು ಧರ್ಮದ ಸ್ಥಾಪನೆಯನ್ನು ಮಾಡುತ್ತೇನೆ ಎಂಬ ದೃಢವಾದ ಆಶ್ವಾಸನೆಯನ್ನು ಯುಧಿಷ್ಠರ ಕೊಟ್ಟಿದ್ದಾನೆ ದ್ರೌಪದಿ ಹಾಗೂ ಭೀಮಸೇನ ದೇವರಿಬ್ಬರೂ ಕೂಡ ಬಹಳ ಸಂತೋಷದಿಂದ ಯುಧಿಷ್ಠರನಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಶ್ರೀಕೃಷ್ಣ ಅರ್ಪಣಮಸ್ತು